ಎಸ್, ಜನಶ್ರೀ ಇವತ್ತು ಹೊಸ ರೂಪದಲ್ಲಿ ರೀಲಾಂಚ್ ಆಗ್ತಾ ಇದೆ. ರೀಲಾಂಚ್ ಅಂದ್ರೆ ಬಣ್ಣ ಬದಲಾಯಿಸ್ಕೊಳ್ಳೋದು ಮಾತ್ರ ಅಲ್ಲ, ಕಾರ್ಯಕ್ರಮದಲ್ಲಿ ಗಟ್ಟಿತನವನ್ನ ಕೊಡುವಂತ ಒಂದು ವಿನೂತನವಾದಂತಹ ಸಮಾಜಮುಖಿ ಆದಂತಹ ಅದ್ರ ಜೊತೆಗೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಕೊಡುವಂತಹ ಕಾರ್ಯಕ್ರಮಗಳನ್ನ ನಾವಿವತ್ತು ಲಾಂಚ್ ಮಾಡ್ತಾ ಇದೀವಿ. ಆದ್ರೆ ಇವತ್ತು ಲಾಂಚ್ ಮಾಡದೆ ಇರೋ ಒಂದು ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್, ಹಾಗೇನೆ ಮ್ಯೂಸಿಕಲ್ ಪ್ರೋಗ್ರಾಮ್ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಸ್, ಅದೇ ಕರ್ನಾಟಕ ಐಡಲ್ ಗುರುಕಾಣಿಕೆ. ಗುರುಕಾಣಿಕೆ ಅಂದಾಗಲೇ ನಿಮಗೆ ಗೊತ್ತಾಗಿರ್ಬೋದು, ಬಹುಶಃ ಕರ್ನಾಟಕದಲ್ಲಿ ಸಂಗೀತ ಅಂತ ಕೇಳಿದೊಡನೆ ಒಬ್ಬರ ಹೆಸರು ಅದು ಗುರುವಿನಿಂದ ಶುರುವಾಗುವಂಥ ಹೆಸರು ಕೇಳಿಬರುತ್ತೆ. ಎಸ್, ಇಟ್ಸ್ ನನ್ ಅದರ್ ದೆನ್ ಗುರುಕಿರಣ್ ಅವರು. ಗುರುಕಿರಣ್ ಅವ್ರನ್ನ ಇಟ್ಕೊಂಡು ಜನಶ್ರೀ ವಿ ಆರ್ ಲಾಂಚಿಂಗ್ ಮ್ಯೂಸಿಕಲ್ ಪ್ರೋಗ್ರಾಮ್ ಕರ್ನಾಟಕ ಐಡಲ್ ಅಂತ, ಇಂಡಿಯನ್ ಐಡಲ್ ಅಂತ ಏನೊಂದು ಸಕ್ಸಸ್ಫುಲ್ ಆದಂಥ ಒಂದು ಪ್ರೋಗ್ರಾಮನ್ನು ಅದೇ ರೀತಿಯಲ್ಲಿ ಕರ್ನಾಟಕದ ಸೊಗಡಿನ ಜೊತೆ ಕರ್ನಾಟಕದ ಒಂದು ಪ್ರಾದೇಶಿಕತೆಗೆ ಅನುಗುಣವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಡೀ ಕಾರ್ಯಕ್ರಮ ಏನು ಹೇಗೆ ಹೋಗುತ್ತೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ, ಯಾವ ರೀತಿಯೆಲ್ಲ ಕಾರ್ಯಕ್ರಮ ಮಾಡ್ತೀವಿ, ಎಲ್ಲೆಲ್ಲಿ ಆಡಿಷನ್ಗಳನ್ನು ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾರೆ ಗುರುಕಿರಣ್ ಅವರು. ಗುರುಕಿರಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ನಮಸ್ತೆ. ಎಸ್, ಮ್ಯೂಸಿಕ್ ಪ್ರೋಗ್ರಾಮ್ ಅಂದ ಕೂಡಲೇ ಬರೀ ಗುರುಕಿರಣ್ ಅಂತ ಅನ್ಕೋಬೇಡಿ. ಇವತ್ತು ಇಡೀ ಜನಶ್ರೀಯನ್ನ ಏನು ಸಾಕಷ್ಟು ಕುತೂಹಲದಿಂದ ನೋಡುವಂಥ ವೀಕ್ಷಕರಿಗೆ ಕಾಮಿಡಿ ಪಂಚನ್ನ ಕೊಟ್ಟು, ಈಗಾಗಲೇ ಕಳೆದ ಒಂದು ಗಂಟೆಯಿಂದ ನೀವು ಬಹುಶಃ ನೋಡ್ತಾ ಇರ್ಬೋದು, ಕಾಮಿಡಿ ಪಂಚನ್ ಕೊಟ್ಟು ನಮ್ಮನ್ನು ನಗಿಸ್ತಾ ಇದ್ದಾರೆ. ಬಹುಶಃ ನಕ್ಕುಟ್ಟು ನಕ್ಕು ನಿಮ್ಗೆ ಹೊಟ್ಟೆ ನೋವು ಬಂದಿರ್ಬೋದು, ಅದಕ್ಕೆ ಕಾರಣಕರ್ತರಾದಂಥ ನೇರವಾಗಿ ನಾವು ಅವರನ್ನ ಆರೋಪ ಮಾಡ್ಬೋದು ನಿಮ್ಮ ಹೊಟ್ಟೆ ನೋವಿಗೆ, ಅವರೇ ಕಾರಣ ದಯಾನಂದ ಅವರು. ದಯಾನಂದ ಅವರು ಕೂಡ ಇದ್ದಾರೆ. ದಯಾನಂದ ಅವ್ರ ಕಾರ್ಯಕ್ರಮದ ಜೊತೆಗೆ ಗುರುಕಿರಣ್ ಅವರ ಕಾರ್ಯಕ್ರಮದ ಬಗ್ಗೆ ಕೂಡ ಇಲ್ಲಿ ನಾವು ಸಾಕಷ್ಟು ಮಾಹಿತಿ ಕೊಡ್ತೀವಿ. ಎಸ್, ಗುರುಕಿರಣ್ ಅವರೇ, ಫಸ್ಟ್ ವಿಶೇಷ ಹೇಳ್ಬಿಡಿ ಸರ್, ನಿಮ್ಮ ಪ್ರೋಗ್ರಾಮ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡೋದಿದೆ. ವಾಟ್ ಯು ವಾಂಟ್ ಟು ಸೇ ಅಬೌಟ್ ಜನಶ್ರೀ? ಯಾಕಂದ್ರೆ ಜನಶ್ರೀ ಈಗ ಫ್ರೆಶ್ ಆಗಿ ಲಾಂಚ್ ಆಗ್ತಾ ಇದೆ, ಯಾವತ್ತು ಒಂದು ಎಸ್ಟಾಬ್ಲಿಷ್ ಮಾಡೋದು ಕಷ್ಟ, ಮತ್ತೆ ಅದಕ್ಕೆ ಹೊಸ ಮುಖ ಕೊಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಆಕ್ಚುಲಿ ಇದು ಶ್ಲಾಘಿಸ್ಬೇಕಿದನ್ನ, ಇಟ್ಸ್ ಎ ವೆರಿ ಬಿಗ್ ಎಫರ್ಟ್ ಫ್ರಮ್ ಯುವರ್ ಸೈಡ್. ಯಾಕೆಂದ್ರೆ ಫಸ್ಟ್ ಟೈಮ್ ನ್ಯೂಸ್ ಚಾನಲ್ಗೆ ಒಂದು ಹೊಸ ಫೇಸ್ ತರ್ತಾ ಇದ್ದೀರಾ. ಯು ಆರ್ ಮಿಕ್ಸಿಂಗ್ ಎ ಲಿಟಲ್ ಬಿಟ್ ಆಫ್ ಎಂಟರ್ಟೈನ್ಮೆಂಟ್. ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಹೋಲ್ ಟೀಮ್. ಎಸ್ ಎಸ್, ದಯಾನಂದ್ ಅವರೇ, ನೋಡಿ ಈಗ ನೀವು ನಿಮ್ಮ ಪ್ರೋಗ್ರಾಮ್ ಲಾಂಚಿಂಗ್ ಬಂದ್ರಿ, ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದು ಒಂದ್ 4-5 ಡೈಲಾಗ್ ಹೊಡೆದ್ರಿ. ಗುರುಕಿರಣ್ ಅವ್ರ ಪ್ರೋಗ್ರಾಮ್ ಬಗ್ಗೆ ಮಾತಾಡೋಣ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಯಾಕೆಂದ್ರೆ ಸಾಕಷ್ಟು ಮೀಟಿಂಗ್ಗಳನ್ನ ಮಾಡಿದ್ವಿ ನಾವೆಲ್ಲ ಏನೋ ಒಂದು ಮಾಡಬೇಕು ಅಂತ, ಬಟ್ ನೀವೆಲ್ಲ ಒಂದು ಪೊಸಿಷನ್ ಅಲ್ಲಿ ಇದ್ರು, ಒಂದು ಅಚೀವ್ಮೆಂಟ್ ಅನ್ನ ನಿಮ್ಮ ವೃತ್ತಿಯಲ್ಲಿ ಮಾಡಿದ್ರಿ, ಮ್ಯೂಸಿಕ್ ಅಲ್ಲಿ ನೀವು, ಕಾಮಿಡಿಲಿ ಅವರು, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಿಮ್ಮ ಸಿಂಪ್ಲಿಸಿಟಿ ಬಗ್ಗೆ ನೀವು ನಮಗ್ ತೋರಿಸಿದಂತ ಆಸಕ್ತಿ, ನಾವು ಮಾಡಿದಂತ ಮೀಟಿಂಗ್ಗಳಿಗೆ, ಇಟ್ಸ್ ರಿಯಲಿ ಗ್ರೇಟ್. ಏನ್ ಹೇಳ್ತೀರಿ ಸರ್, ನಿಮ್ ಕಾಮಿಡಿ ಪ್ರೋಗ್ರಾಮ್ ಬಗ್ಗೆ ಹೇಳ್ಬಿಡಿ, ಗುರುಕಿರಣ್ ಅವ್ರ ಬಗ್ಗೆ, ಕಾಮಿಡಿ ಅವರ ಒಂದು ಮ್ಯೂಸಿಕ್ ಬಗ್ಗೆ ಮಾತಾಡಿ. ಈಗ ಗುರುಕಿರಣ್ ಪಕ್ಕದಲ್ಲಿ ನಾನು ಕೂತಿದ್ದೀನಿ ಅಂದ್ರೆ ಇಲ್ಲಿ ಮಾತ್ರ ಅಲ್ಲ, ಸ್ಟೇಜ್ ಅಲ್ಲೂ ನಾನು ಇವ್ರ ಪಕ್ಕದಲ್ಲಿ ಇರ್ತೀನಿ ಯಾವಾಗಲೂ. ಆಮೇಲೆ ಬಹಳ ವರ್ಷಗಳಿಂದ ಒಟ್ಟಿಗೆನೆ ಇದ್ದೀವಿ. ಗುರುಕಿರಣ್ ಯಾವಾಗ ಅಪವಾದನೇನು ಇದೆ ಅದನ್ನ ಹೊಗಳಿಕೆ ಅಂತ ಹೇಳ್ಬೋದು. ಬಹಳಷ್ಟು ಹೊಸಬರನ್ನ ತಂದು ಇಂಡಸ್ಟ್ರಿಯಲ್ಲಿ ಗಾಯಕರನ್ನ ಜಾಸ್ತಿ ಮಾಡಿರೋರು ನಮ್ಮ ಗುರುಕಿರಣ್. ಅಂಥವರು ಇವಾಗ ಇನ್ನೊಂದು ಪ್ರಯತ್ನ ಪಡ್ತಾ ಇದ್ರೆ, ಇನ್ನೂ ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಟ್ಯಾಲೆಂಟ್ ಇದೆ ಕರ್ನಾಟಕದ ಅದನ್ನೆಲ್ಲ ಹುಡುಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಕಾಮಿಡಿನಲ್ಲಿ ಮಾಡ್ತಾ ಇದ್ದೀನಿ, ಈಗ ಏನಂದ್ರೆ ನನ್ನ ಕಾಮಿಡಿ ಶೋನಲ್ಲಿ ಇನ್ನು ಸ್ವಲ್ಪ ಹೊಸಬರನ್ನ ತರಬೇಕು ಅಂತಿದ್ದೀನಿ ನಾನು ನಮ್ಮ ದಯಾನಂದ ಧಮಾಕದಲ್ಲಿ. ಆದ್ರೂ ದಯಾನಂದ ಧಮಾಕ ಶುರು ಆಗುವಾಗ ಫಸ್ಟ್ ನೀವು ಬರಲ್ಲ ಸರ್, ಬರೋದೇ ಗುರುಕಿರಣ್ ಅವರು, ಅವ್ರ ವಾಯ್ಸಿಂದಲೇ ಶುರು ಆಗುತ್ತೆ. ಪ್ರತಿ ಎಪಿಸೋಡ್ ಅಲ್ಲಿ ದಯಾನಂದ ಅವ್ರು ಬರಕ್ ಮುಂಚೆ ಗುರುಕಿರಣ್ ಅವ್ರದ್ದು ದಯಾನಂದ ಧಮಾಕ ಅನ್ನೋದು ಹೆಂಗ ಆಡುಕೊಳ್ಳೋದಕ್ಕೆ ಅವರ ಧ್ವನಿನೇ ಬೇಕು ಅಂತ ಅನ್ಸಿದ್ದೆ. ಹಾಗೆ ನಿಮ್ಗೆ ಡೆಫಿನೆಟ್ಲಿ ನನಗೆ ಗುರುದು ವಾಯ್ಸ್ ಬೇಕೇ ಬೇಕು ಅಂತ. ಗುರು ಇಸ್ ಎ ಮ್ಯೂಸಿಕ್ ಡೈರೆಕ್ಟರ್, ವೆಲ್ ನೋನು, ಸಿಕ್ಕಾಪಟ್ಟೆ ಅವಾರ್ಡ್ ತೊಗೊಂಡ್ರು ಮ್ಯೂಸಿಕ್ ಡೈರೆಕ್ಟ್ರು. ಬಟ್ ನನಗೆ ಅವ್ರಿಗೆ ಮ್ಯೂಸಿಕ್ ಮಾಡಿ ಅನ್ನೋಷ್ಟು ಇರಲಿಲ್ಲ, ಬಟ್ ಒಂದು ಧೈರ್ಯ ಆಯಿತು ಗುರುಕಿರಣ್ ಹಾಡಬೇಕು ಅಂತ. ಸೊ ನಾನು ಆ್ಯಕ್ಚುಲಿ ಅವ್ರನ್ನ ಮೀಟೇ ಮಾಡಿರಲಿಲ್ಲ, ದೇವ ಅವ್ರ ಹತ್ರ ಕೊಟ್ಟೆ ಹಿಂಗೆ ಗುರುಕಿರಣ್ ಹತ್ರ ಹಾಡಿಸಿ ಅಂತ. ವಿ ಮನೋಹರ್ ಬರೆದ್ರು ಅದನ್ನು, ಬರೆದ ತಕ್ಷಣ ಗುರುವರ ಕೈಯಲ್ಲಿ ಆಡಿಸಿ ಒಳ್ಳೇದಾಗ್ತದೆ ಅಂತವ್ರು. ನಾನು ಗುರು ಅವ್ರು ಹಾಡ್ತಾರೆ, ಏ ಸೂಪರ್ ರೀ ಹಾಡಿಸಿ. ಸರಿ, ಗುರು ಅವ್ರು ಕೊಟ್ಟರೆ ಅವ್ರು ಹಾಡಾದ್ಮೇಲೆ ಅವ್ರನ್ನ ಮೀಟ್ ಮಾಡಿದ್ದು ಕೂಡ. ಆದರೆ ಒಂದು, ಗುರುಕಿರಣ್ ಅವ್ರು ಏನು ಕೆಲಸ ಮಾಡಿದ್ರು ಭಾರಿ ಪರ್ಫೆಕ್ಟಾಗಿ ಮಾಡ್ತಾರೆ ಅನ್ನೋದಕ್ಕೆ, ಅವ್ರ ಮನೇಲಿ ಕೂತ್ಕೊಂಡು ಅದನ್ನು 6 ಟ್ರ್ಯಾಕ್ಗಳಿಗೆಲ್ಲ ಹಾಕಿ ತಿರ್ಗಾ ರಾತ್ರಿಯಲ್ಲಿ ಅದನ್ನು ರೀಮಿಕ್ಸ್ ಮಾಡಿ ಕೇಳಿಸಿ ಚೆನ್ನಾಗಿದೆ ಅಂತ ಬೇರೆಯವ್ರಲ್ಲಿ ನಾನು ಕೇಳಿಸಿಲ್ಲ, ಬೇರೆಯವ್ರಿಗೆಲ್ಲ ಹೇಳಿದ್ಮೇಲೆ ಇಲ್ಲ ಇದು ಸರಿ ಇಲ್ಲ ನಾನು ಮತ್ತೆ ಮಾಡ್ತೀನಿ ಅಂತ ಮತ್ತೆ ಮಾಡಿ. ಇವತ್ತು ಆ ಸಾಂಗ್ಗೆ ಒಂದು ಜೀವ ಕೊಟ್ಟಿದ್ದಾರೆ. ನಾವು ಅಷ್ಟೊಂದು ಡ್ರೆಸ್ಗಳೆಲ್ಲ ಚೇಂಜ್ ಮಾಡಿದ್ದೆ ನಾನು, ಅದಕ್ಕೊಂದು ಜೀವ ಕೊಟ್ಟಿದ್ದಾರೆ ಅಂದರೆ ಅದು ಗುರುಕಿರಣ್ ವಾಯ್ಸು. ಆಮೇಲೆ ಆ ವಾಯ್ಸು ಬಾಯಿಂದ ಬಂದಿದ್ದಲ್ಲ, ಹೃದಯದಿಂದ ಬಂದಿರೋದು. ಯಾಕಂದ್ರೆ ಒಂದು 50 ಸತಿ ದಯಾನಂದ್ ದಯಾನಂದ್ ಅಂತ ಹೇಳ್ತಾನೆ ಇರ್ಬೇಕು, ಒಂಥರ ದೇವ್ರ ಜಪ ಆಗೋಗ್ಬಿಟ್ಟಿದೆ ಗುರುಕಿರಣ್ ಅವ್ರಿಗೆ. ನೋಡಿ ಇದೇನಾಗುತ್ತೆ ಅಂದ್ರೆ, ಹಾಡಲ್ಲಿ ಒಂದ್ 10 ಸತಿ ಹೇಳಿರ್ತೀರ ಸರ್, ನಾವು ವಾರಕ್ಕೆ 5 ಸತಿ ಇವ್ರ ಪ್ರೋಗ್ರಾಮ್ ಹಾಕ್ತಿವಿ, 10x5 50 ಸತಿ ಆಯ್ತು ಒಂದ್ ವಾರಕ್ಕೆ.
ಒಂದು ತಿಂಗಳಿಗೆ ಎಷ್ಟಾಯ್ತು? 200 ಸತಿ ದಯಾನಂದ್ ಅವ್ರ ಹೆಸರು ಹೇಳ್ತಾ ಇದ್ರಿ ನೀವು, ರಾಯಲ್ಟಿ ತಗೋಬೇಕು ಅವ್ರಿಂದ. ನಾನು ಅದೇ ಹೇಳ್ತಾ ಇದ್ದೆ, ಹಾಡುವಾಗ ಒಂದು 6 ಟ್ರ್ಯಾಕ್ ಮಾಡಿದ್ವಿ, ಅದು ದಯಾನಂದ್ ಧಮಕ ಅಂತ ಹೇಳೋದನ್ನ, 6 ಡಿಫ್ರೆಂಟ್ ಟ್ರ್ಯಾಕ್ ಅಲ್ಲಿ ಮಾಡುವಾಗ ಅದು ಪರ್ಫೆಕ್ಟ್ ಬರೋಕ್ ಒಂದು 60 ಸಲ ಆಡಿರ್ತೀನಿ ನಾನು. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ರೆ ದಯಾನಂದ ಧಮಕ ಬರ್ತಾ ಇದೆ, ಫೋನ್ ಮಾಡಿ ಹೇಳಿದೆ. ಫೋನ್ ಮಾಡಿ ಹೇಳಿದ ತಕ್ಷಣ ಹೆಂಗೆ ನಿಮ್ಗೆ ಒಂದು ಚಾನ್ಸ್ ಕೊಟ್ಟೆ ಹಾಡಕ್ಕೆ ಅಂತ ಬೊಬ್ಬು ನೋಡಿ. ಅಲ್ಲ ಈಗ ರಾಯಲ್ಟಿ ಅಂತ ಬಂದಾಗ ಯಾರಿಗೆ ಯಾರು ಕೊಡಬೇಕು ಅಂತ, ಅಲ್ಲ ಹೊಸಬ್ರಿಗೆ ಚಾನ್ಸ್ ಕೊಡೋಣ ಅಂತ ಕೊಟ್ಟಿದ್ದ ನಾನು ಅಷ್ಟೇ. ಈಗ ನೀವು ಅವ್ರು ನಂಗೆಲ್ಲ ಮಾಡಂಗಿಲ್ಲ, ಯಾಕೆಂದ್ರೆ ಕರ್ನಾಟಕದಲ್ಲಿ ಇರುವಂತ ಟ್ಯಾಲೆಂಟ್ ಅಂತನ ಒಂದು ಹಂಟ್ ಮಾಡ್ತಾ ಇದೀವಿ ನಾವು. ನನಗೆ ಗುರುಕಿರಣ್ ಬಗ್ಗೆ ಒಂದು ಹೇಳ್ಬೇಕು ನಿಮಗೆ, ಫಸ್ಟ್ ಟೈಮ್ ಫಿಲ್ಮ್ ಫೇರ್ ಅವಾರ್ಡ್ಗಳೆಲ್ಲ ಬೇಕಷ್ಟು ನೋಡಿದರೆ ಫಸ್ಟ್ ಟೈಮ್ ಇವರ ಹಾಡನ್ನ ಹಿಂದಿ ಚಾನೆಲ್ಗಳು ಹಾಕಿದ್ದು. ನಿಮ್ಮ ಸಾಂಗ್ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಾಂಗ್ನ ಹಿಂದಿ ಚಾನೆಲ್ಗಳು ಪ್ಲೇ ಮಾಡ್ತಿರ್ಲಿಲ್ಲ, ಅದನ್ನ ಪ್ಲೇ ಮಾಡಿಸೋದಕ್ಕೆ ಗುರುಕಿರಣ್ ಕಾರಣ. ಅಲ್ಲ ನನಗೆ ಒಂದ್ ಅನ್ಸೋದು, ಇಬ್ರು ನಿಮ್ ನಿಮ್ ಫೀಲ್ಡ್ ಅಲ್ಲಿ ಅಚೀವ್ ಮಾಡಿದಿರಿ, ಯಾರನ್ನಾದ್ರೂ ಇಂಟರ್ವ್ಯೂ ಕರೆದ್ ಬಿಟ್ರೆ ಇನ್ನೊಬ್ಬರ ಬಗ್ಗೆ ಓಕೆ ಓಕೆ ಹಾಗೆ ಹೀಗೆ ಅಂತ ಸೆಲೆಬ್ರಿಟಿಗಳು ಮಾತಾಡೋದು, ನಿಮ್ಮಿಬ್ರು ಒಂದು ಕೆಮಿಸ್ಟ್ರಿ ಭಯಂಕರ ವರ್ಕ್ ಆಗ್ತದೆ, ಫುಲ್ ಆರಾಮಾಗಿ ಕೂತಿದ್ದೀರಲ್ಲ ಹಾಗೆ ಅಂತ. ಏನ್ ವಾಟ್ ಇಸ್ ಅಂದ್ರೆ ನಿಮ್ಮ ಫ್ರೆಂಡ್ಶಿಪ್ ಯಾವತ್ತಿನದು ಹೆಂಗೆ? ಆ ಫ್ರೆಂಡ್ಶಿಪ್ ಬಹಳ ಹಳೆದು, ಬಹಳ ಹಳೆದು. ಒಂದು ಎಷ್ಟು ಹಳೆದು ಅಂತಂದ್ರೆ ಸುಮ್ಮನೆ ಏಜ್ಗಳು ಗೊತ್ತಾಗ್ಬಿಡುತ್ತೆ ಅದಕ್ಕೆ ಬೇಡ. ಆದರೆ ಒಂದು ನನಗೆ ಹೇಳಬೇಕು, ಗುರುಕಿರಣ್ ಅವ್ರದ್ದು ಕೆಲವ್ದಿದ್ದು ಯಾರಿಗೂ ಗೊತ್ತಿಲ್ಲದ ಸೀಕ್ರೆಟ್ಸ್ ಇವತ್ತು ಹೇಳ್ತೀನಿ. ಗುರುಕಿರಣ್ ಅವ್ರಿಗೆ ಹೋಟೆಲಲ್ಲಿ ಹಾಡ್ತಾ ಇದ್ರು, ಆಗ ಗುರುಕಿರಣ್ ಗಿಟಾರ್ ಇಟ್ಕೊಂಡು ಹಾಡಿದ್ರೆ ಅವ್ರ ಹಾಡಿಗೆ ಟಿಪ್ಸ್ ಕೊಟ್ಟು ಹೋಗ್ತಾ ಇದ್ರು. ಪಾಪ ಟಿಪ್ಸ್ ಕೊಡೋರು ಗೊತ್ತಿಲ್ಲ ಇವ್ರದೇ ಹೋಟ್ಲು ಅಂತ, ಓನರ್ಗೆ ಟಿಪ್ಸ್ ಕೊಟ್ಟು ಹೋಗೋರು ಅವರು. ಆಮೇಲೆ ಕರ್ನಾಟಕದಿಂದ ಯಾರೇ ಫಿಲ್ಮ್ ಆ್ಯಕ್ಟರ್ಸು, ಫೈಟರ್ಸು, ಕ್ಯಾಮ್ರಾಮ್ಯಾನ್ಸು, ಡೈರೆಕ್ಟರ್ಸು ಯಾರೇ ಮಂಗಳೂರಿಗೆ ಹೋದಾಗ, ಆ ಕಾಲದಲ್ಲಿ ಇವ್ರು ಸಿನಿಮಾ ಇಂಡಸ್ಟ್ರಿ ಇಲ್ಲದೆ ಇದ್ದಾಗ, ಅವ್ರಿಗೆಲ್ಲ ಊಟ ಮಾಡಿಸಿ ಭಾಳ ಖುಷಿಯಿಂದ ಕಳಿಸ್ಕೊಡೋ ಒಂದು ವ್ಯಕ್ತಿ ಅದು. ಅವತ್ತಿಂದ ಅವ್ರು ಮಾಡಿರೋದು ಇವತ್ತು ಇಡೀ ಇಂಡಸ್ಟ್ರಿ ಅವ್ರು ಗೌರವಿಸ್ತಾ ಇದೆ ಅಂದರೆ, ಯಾವುದೇ ನೀವು ಯಾಕೆ ಗುರುಕಿರಣ್ ಅಂದರೆ ಅಂತ ಒಬ್ಬರು ಹೇಳಲ್ಲ. ಯಾಕೆ ಅಂದರೆ, ಯಾಕೆ ಅಂದರೆ ನೋಡಿ, ಹಣ ಕೊಟ್ಟಿದ್ರೆ ಒಂಥರ, ಇನ್ನೇ ಅನ್ನ ಕೊಟ್ಟಾಗ ಅನ್ನದ ಋಣ ಅಂತಿರುತ್ತೆ ಸರ್. ನೀವು ಎಂಥ ಶ್ರೀಮಂತನಿಗೂ ಒಂದಿನ ಊಟ ಹಾಕಿದ್ರೆ ಎಲ್ಲೋ ಒಂದು ಮನಸ್ಸಿನ ಒಂದು ಆಳದಲ್ಲಿ ಅವ್ರ ಜೊತೆ ಊಟ ಮಾಡಿದ್ವಲ್ಲ ಅನ್ನೋದು ಇದ್ದೇ ಇರುತ್ತೆ. ಅದು ನಮಗೆ ಗೊತ್ತಿಲ್ಲದೆ ಇರೋವಂಥ ಊರಿಗೆ ಹೋದಾಗ ಅಲ್ಲಿ ಸಿಗೋವಂಥ ಆತಿಥ್ಯ. ಎಸ್, ಅದಕ್ಕೊಂದು ಕೋಟ್ ಮಾಡ್ಬಿಡ್ತೀನಿ, ಅದಕ್ಕೊಂದು ವಿಷಯ ಹೇಳಿ ಸರ್, ಒಂದು ಡೈಲಾಗ್ ಹೇಳ್ಬಿಡಿ, ಒಳಗಿಂದ ಬರ್ತಾ ಇದೆ ಹೇಳ್ಬಿಡಿ. ಇವ್ರು ಅದ್ರ ದೃಢ ಅದಲ್ಲ, ರಾಜ್ಕುಮಾರ್ ಕೇಳಿದ್ವಿ, ಇಟ್ಸ್ ಇಮ್ಯಾಜಿನೇಷನ್. ರಾಜ್ಕುಮಾರ್ ಕೇಳಿದ್ರು, ರಾಜ್ಕುಮಾರ್ ಅವರೇ ನೀವು ವೀರಪ್ಪನ ಬಗ್ಗೆ ಹೇಳ್ತಾ, ಆ್ಯಕ್ಚುಲಿ ಇದು ದುಬೈಯಲ್ಲಿ ಇವ್ರ ಶೋನಲ್ಲಿ ಮಾಡಿದ್ದು ನಾನು, ವೀರಪ್ಪನ ಬಗ್ಗೆ ಏನು ಹೇಳ್ತೀರಾ ಅಂತ. ಸೊ ನಾನು ರಾಜ್ಕುಮಾರಾಗಿ ನಿಂತಿದ್ದೆ, ಸಡನ್ನಾಗಿ ಹೇಳ್ಬೇಕಲ್ಲ ವೀರಪ್ಪನ ಬಗ್ಗೆ ಏನು ಹೇಳ್ತೀರ, ಅವ್ರನ್ನ ಬೈಯೋಂಗಿಲ್ಲ ಏನು ಮಾಡಿದ್ರು ರಾಜ್ಕುಮಾರ್ ಕ್ಯಾರೆಕ್ಟರ್. ಅವಾಗ ಹೇಳಿದ್ದು ಈ ಮಾತು, ರಾಜ್ಕುಮಾರ್ ಅವರು ವೀರಪ್ಪನ ಬಗ್ಗೆ ಏನು ಹೇಳ್ತೀನಿ, ಒಂದು ದಿವಸ ಅನ್ನ ಹಾಕಿದವನ್ನೇ ನಾನು ಜೀವನದಲ್ಲಿ ಮರ್ತಿಲ್ಲ, 108 ದಿವಸ ಅನ್ನ ಹಾಕಿರೋದು ದಣಿರಿ, ಅವ್ನ ಹ್ಯಾಗೆ ಮರೆಯಕ್ಕೆ ಸಾಧ್ಯ ಹೇಳಿ ಅಂತ. ಅದರಿಂದ ನೀವು ಹೇಳಿದ ಕರೆಕ್ಟ್, ಅದು ಅನ್ನ ಹಾಕಿದ್ರು ಯಾವತ್ತು ಮರೆಯಕ್ಕೆ. ನೀವು ಗುರುಕಿರಣವನ್ನು ಮರೀದೇ ಇರೋಂಗೆ ದಯಾನಂದ್ ಆಗಿ ರಾಜ್ಕುಮಾರ್ ಸ್ಟೈಲಲ್ಲಿ ಒಂದು ಡೈಲಾಗ್ ಹೊಡಿದ್ರಿ ಸರ್, ಗುರುಕಿರಣ್ ಬಗ್ಗೆ ಒಂದು 3 ಮಾತು ಹೇಳಿ. ಗುರುಕಿರಣ್ ಅವರು ನಮ್ಗೆ ಅನಿಸುತ್ತೆ ಒಳಗಡೆ ಎಷ್ಟು ಜಾಸ್ತಿ ಇದೆ ಬುದ್ಧಿ ಅಂದರೆ, ನೀವು ಈ ರೇಡಿಯೋಗೆಲ್ಲ ಆ್ಯಂಟಿನ ಬರ್ತದಲ್ಲ, ಅದು ಏನು ಏರಿಯಲ್ ಅಂತಿದ್ವಿ ನಾವು ಆ ಕಾಲದಲ್ಲಿ, ಅದು ಎಷ್ಟೊಂದು ಜಾಸ್ತಿ ಬಂದಿದೆ ನೋಡಿ. ಅದೆಲ್ಲ ಹೊರಗಡೆಯಿಂದ ಎಲ್ಲ ಕಡೆಯಿಂದ ಇಳಿಯುತ್ತೆ, ಎಲ್ಲಿ ಏನೇ ಇದ್ರೆ ಎಲ್ಲ ಹೇಳ್ಕೊಂಬರುತ್ತದೆ, ಅಷ್ಟೊಂದು ಇದೆ ಒಳಗಡೆ ಬುದ್ಧಿ ಅದು. ಆದರೆ ಯಾರನ್ನೂ ನೋಯಿಸುವಂಥ ಬುದ್ಧಿ ಅಲ್ಲ ಅದು, ಎಲ್ಲರನ್ನು ಬೆಳೆಸುವಂಥ ಬುದ್ಧಿ ಅವರು. ಆ ಬೆಳೆಸೋ ಬುದ್ಧಿ ಇದೆ ಅವರಿಗೆ, ಅದರಿಂದಾನೇ ಅವ್ರು ಬೆಳೀತಾ ಇರೋದು. ಬೇರೆಯವ್ರಿಗೆ ಕೊಟ್ಟರೆ ದೇವ್ರು ನಮಗೆ ಕೊಡ್ತಾನೆ ಅಂತೆ, ಬೇರೆಯವ್ರನ್ನ ಬೆಳೆಸಿದ್ರೆ ಅವ್ರು ಬೆಳೀತಾರೆ ಅಂತ. ಅವರೇ ನಿಜವಾದ ಒಂದು 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 ಉದಾಹರಣೆ ಅಂದರೆ ಇವರೇ, ಇವರೇ ಇನ್ನೇನಿಲ್ಲ. ಯಾಕಂದ್ರೆ ಯಾ ಎಲ್ಲರನ್ನು ಬೆಳೆಸ್ರಿ ನೀವು ಬೆಳೀತೀರಾ ಅನ್ನೋದಕ್ಕೆ ಈ ಗುರುಕಿರಣ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಹೌದು, ಅಲ್ಲ ನೋಡಿ ಇಲ್ಲೂ ಅವ್ರ ಡಾಮಿನೇಷನ್. ನೀವು ಅವ್ರ ಪ್ರೋಗ್ರಾಮ್ ಆಡೇಳಿ ನೀವು ಅಲ್ಲಿ ಪಾಪ್ಯುಲರ್ ಆಗ್ಬಿಟ್ರಿ ಅಂತ ನಿಮ್ ಪ್ರೋಗ್ರಾಮ್ ಅಲ್ಲಿ ಅವ್ರಿಗೀಗ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾರೆ. ನನ್ನ ಎಲ್ಲ ಲೈವ್ ಶೋಸ್ ಅಲ್ಲಿ ಇವ್ರು ಸೆಂಟರ್ ಆಫ್ ಅಟ್ರಾಕ್ಷನ್ ನನಗೆ. ಅಲ್ಲ ಈಗ ಹೆಂಗಾಗ್ಬಿಡುತ್ತೆ ಅಂದ್ರೆ, ದಯಾನಂದ್ ಅವ್ರ ಕಾಮಿಡಿ ಪ್ರೋಗ್ರಾಮ್ ಆಯ್ತಲ್ಲ, ಫಸ್ಟ್ ನೀವು ಆಡಾಡ್ತೀರಾ ಅವ್ರು ಕಾಮಿಡಿ ಮಾಡ್ತಾರೆ ಸರ್? ಇಲ್ಲ, ನಾನು ಆಡಾಡ್ತೀನಿ. ಇಲ್ಲಾಂದ್ರೆ ಹೀರೋಗಳು ಸ್ವಲ್ಪ ಲೇಟ್ ಆಗಿ ಬರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಬರ್ಬಾರ್ದು, ವಿಲನ್ ಗಳು ಸ್ಟಾರ್ಟಿಂಗ್ ಬರ್ಬೇಕು. ಅಲ್ಲ, ನಾವು ಉಪ್ಪಿನಕಾಯಿ ಅದೇನಿದ್ರೆ ಹಿಂಗೆ ಮುಟ್ಟಿ ನೆಕ್ಬೇಕಷ್ಟೇ, ಅದು ಫುಲ್ ಊಟ ಮಾಡೋಕ್ಕಾಗಲ್ಲ, ಆ ಥರ ಫುಲ್ ಊಟ ಅವ್ರದ್ದು. ಮತ್ತೆ ಒಂದು ಟೇಸ್ಟ್ಗೆ, ಆಮೇಲೆ ಒಂದು ನಾನು ಗುರುಕಿರಣ್ ನೋಡಿದ್ದೀನಿ, ಎಂಥದೇ ಕಾಂಪೇರರು ಅವರು ಇವರು ಇರ್ತಾರೆ, ನನ್ನ ಎಂಟ್ರಿಗೆ ಗುರು ಅವರು ಮೈಕ್ ತೊಗೊಂಡು ಅವರೇ ಅನೌನ್ಸ್ ಮಾಡ್ತಾರೆ. ಇಷ್ಟು ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಏನು ಮಾಡಬೇಕಾಗಿಲ್ಲ, ಅವ್ರು ಹೇಳ್ತಾರೆ ದಯಾನಂದ್ ಬರ್ತಾರೆ ಈಗ ಸ್ಟೇಜ್ ಮೇಲೆ ಹಿಂಗೆ 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 ಅಂತಾರೆ. ಅದು ನಿಜವಾಗ್ಲೂ ಗುರುಕಿಲ್ಲ ಎಲ್ಲದಕ್ಕೂ. ಈಗ ನಮಗೆ ನಾವು ಒಬ್ಬರನ್ನ ಎಂಟರ್ಟೈನ್ ಮಾಡಬೇಕಾದ್ರೆ ವಿ ನೀಡ್ ಬ್ಯಾಂಡ್ ಬೇಕು, ಪಕ್ಕದಲ್ಲಿ ಹೈಪಿಗೆ ಡ್ಯಾನ್ಸಸ್ ಬೇಕು, ಒಂದಷ್ಟು ಸೌಂಡ್ ಸಿಸ್ಟಮ್ ಚೆನ್ನಾಗಿರಬೇಕು ಎಲ್ಲ ಇರುತ್ತೆ. ಇವ್ರು ಹಂಗಲ್ಲ, ಇವರು ಒಬ್ಬರೇ ಹೋಗಿ ಒಬ್ಬರೇ ಎಷ್ಟು ಕ್ರೌಡ್ ಇದ್ರು ಮೈಂಟೈನ್ ಮಾಡೋದಿದೆಯಲ್ಲ. ಆ್ಯಕ್ಚುಲಿ
ಸಿಂಗಲ್ ಹ್ಯಾಂಡೆಡ್ ದಟ್ಸ್ ಎ ಬಿಗ್ ಟ್ಯಾಲೆಂಟ್ ಅಂದ್ರೆ ಅವ್ರಿಗೆ ಸ್ಪಾಂಟೇನಿಯಸ್ ಸರ್ ಮಲಗಿರ್ತಾರೆ ದಯಾನಂದ್ ಅವ್ರು ಇಬ್ಬರು ಕಾಮಿಡಿ ಮಾಡಿ ಸರ್ ಅಂದ್ರೆ ಮಾಡಿಬಿಡ್ತಾರೆ ನಗಿಸ್ತಾರೆ ಸರ್ ಒನ್ ಆಫ್ ಇವ್ರನ್ನ ನಾನು ಇವರು ಬಹುಶಃ ನೀವು ಇದ್ರಿ ಬೇಗ ಅವ್ರ ಮನೇಲಿ ಅವ್ರ ಹೆಂಡತಿ ಅದನ್ನೇ ಮಾಡ್ತೇವೆ ಅಲ್ಲ ಮನೆಯಲ್ಲಿ ಹೆಂಗೆ ಸರ್ ಹೆಂಡತಿ ಹತ್ರ ಕಾಮಿಡಿ ಮಾಡ್ತೀರ ನೀವು ಇಲ್ಲ ಸರ್ ನಾನು ಅದೇ 20 ವರ್ಷ ಆಯ್ತು ಬಿಟ್ಟು ಯಾಕೆಂದ್ರೆ ಅಂತ ಬಂದಾಗ ಒಂದು ಕ್ವಶನ್ ಸರ್ ಅಫ್ಕೋರ್ಸ್ ಗುರುಕಿರಣ್ ಅವ್ರ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ಬೇಕು ನೀವು ಡೈವರ್ಟ್ ಮಾಡ್ತಾ ಇದ್ರಿ ಬಟ್ ಇದು ಹೇಳ್ಬಿಡ್ತೀನಿ ಹೆಂಡತಿರು ಅಂತ ಬಂದಾಗ ಒಂದು ಅನ್ಸುತ್ತೆ ಸರ್ ನಾವ್ ಹೇಗೆ ಆಚೆ ಇರ್ತೀವೋ ಮನೇಲಿ ಇರಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನಾನು ನೋಡಿರೋಂಥದ್ದು ನನ್ನ ಎಕ್ಸಾಂಪಲ್ ಬೇಡ ಬಿಡಿ ಪಾಪ ಅದು ನನ್ನ ಹೆಂಡತಿ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಸಮಸ್ಯೆ ಆಗುತ್ತೆ ಆಚೆ ತುಂಬಾ ಗಟ್ಟಿಯಾಗಿರ್ತಾರೆ ಹುಲಿಗಳ ತರ ಇರ್ತಾರೆ ಮನೆಗೆ ಹೋಗಿದ ತಕ್ಷಣ ಇಲಿಗಳಾಗ್ಬಿಡ್ತಾರೆ ನೀವ್ ಹೆಂಗೆ ದಯಾನಂದ್ ಅವ್ರು ಸಿಕ್ಕಾಪಟ್ಟೆ ಕಾಮಿಡಿ ಅಪ್ಪ ಮನೆಗೆ ಹೋಗಿದ ತಕ್ಷಣ ಏನ್ ಮಾಡ್ತೀರಿ 20 ವರ್ಷ ಆಯ್ತಲ್ಲ ಬಿಟ್ಟು ಮನೆಗೆ ಹೋಗೋದು ಅಲ್ಲ ಪುಕ್ಸಟ್ಟೆ ಪ್ರೋಗ್ರಾಮ್ ಮಾಡೋದು ಎಲ್ಲಿ ದುಡ್ಡು ಬರ್ತದೋ ಅಲ್ಲೆಲ್ಲ ಬರ್ತೀವಿ ಅಲ್ಲಿ ದುಡ್ಡು ಬರಲ್ವಲ್ಲ ಅದಕ್ಕೆ ಸೀರಿಯಸ್ ಆಗಿ ಸುಮ್ಮನೆ ಕೂತಿರ್ತೀವಿ ಅಲ್ಲಿ ಎಸ್ ಸರ್ ಲೆಟ್ಸ್ ಗೋ ಫಾರ್ ಪ್ರೋಗ್ರಾಮ್ ಡೀಟೇಲ್ ವಾಟ್ ಮೇನ್ ಥೀಮ್ ಆಫ್ ದಿಸ್ ಪ್ರೋಗ್ರಾಮ್ ನೀವು ದಯಾನಂದ್ ಅವರು ಹೇಳ್ತಾ ಇದ್ರು ಗುರುಕಿರಣ್ ಅಂದ್ರೆ ನಿಮ್ಮ ಹೆಸರಲ್ಲೇ ಗುರು ಇದೆ ನಿಮ್ಮ ಹೆಸರಲ್ಲಿ ಮಾತ್ರ ಗುರು ಇಲ್ಲ ನೀವು ಸಾಕಷ್ಟು ಜನಕ್ಕೆ ಗುರುಗಳಾಗಿದ್ದೀರಿ ಆಪರ್ಚುನಿಟಿ ಕೊಟ್ಟಿದ್ದೀರಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆದವರು ಒಬ್ಬರನ್ನ ತಮ್ಮ ಸಮನಾಗಿ ಬೆಳೆಯುವಂಥದ್ದನ್ನು ನೋಡೋದಕ್ಕೆ ಇಷ್ಟಪಡಲ್ಲ ಆದರೆ ಗುರುಕಿರಣ್ ಅವರ ಒಂದು ಮನ ಅವರು ಯೋಚನೆ ಮಾಡೋದೇ ಹಾಗೆ ಬೆಳೀಲಿ ಅಂತ ಸಾಕಷ್ಟು ಜನನ ಬೆಳೆಸಿದ್ದೀರಿ ಈಗ ನಮ್ಮ ಜೊತೆ ನೀವೇನು ಕರ್ನಾಟಕ ಐಡಲ್ ಮಾಡಕ್ಕೆ ಕೊಟ್ಟಿದ್ದೀರಿ ಸಾಕಷ್ಟು ಟ್ಯಾಲೆಂಟ್ ಹಂಟ್ ಆಗುತ್ತೆ ಇದರಲ್ಲಿ ಏನು ಹೇಳ್ತೀರಿ ಸರ್ ಇಲ್ಲ ಯಾವುದೇ ಒಂದು ಕಲಾವಿದ ತುಂಬ ಅಂದರೆ ನಾನು ಹೇಳಬೇಕದು ಒಬ್ಬ ಹೊಸ ಸಿಂಗರ್ ಅವನಲ್ಲಿ ನನ್ನನ್ನು ನಾನು ಕಾಣ್ತೀನಿ ಯಾಕಂದ್ರೆ ನನಗೆ ಅಷ್ಟು ಸುಲಭ ಆಗಿರಲಿಲ್ಲ ಬರೋದು ಇಲ್ಲಿ ಬಂದು ನಾವು ಆಡಿಷನ್ಸ್ ಕೊಡೋದಂದರೆ ಸ್ಟುಡಿಯೋ ಹೊರಡೆ ನಿಂತ್ಕೊಂಡು ಕಾಯಬೇಕು ಯಾರ್ದು ಇನ್ಫ್ಲುಯೆನ್ಸ್ ತಗೊಂಡು ಮ್ಯೂಸಿಕ್ ಡೈರೆಕ್ಟರ್ ಭೇಟಿ ಆಗಬೇಕು ಮ್ಯೂಸಿಕ್ ಡೈರೆಕ್ಟರ್ ಭೇಟಿ ಆದಾಗ ಅವ್ರು ಬ್ಯುಸಿಯಾಗಿ ಫ್ರೀಯಾಗಿರಬೇಕು ನಾವು ಹಾಡಿ ತೋರಿಸೋಕ್ಕೆ ಹಾಡಿದ ನಂತರ ಅವ್ರಿಗೆ ನೆನಪಾದಾಗ ನಮ್ಮನ್ನು ಕರೀತಾರೆ ಯಾವುದೋ ಟ್ರ್ಯಾಕ್ ಸಿಂಗಿಂಗ್ಗೆ ಇಟ್ಸ್ ಎ ಲಾಂಗ್ ಪ್ರೊಸೆಸ್ ಒಂದು ಆ ಟೈಮಲ್ಲಿ ಇನ್ನೊಂದು ಎಸ್ ಪಿ ಡಾಮಿನೇಷನ್ ಆಗ ಪ್ರತಿಯೊಂದು 5 ಹಾಡು ಎಸ್ ಪಿ ಅವ್ರು ಹಾಡ್ತಾಯಿದ್ರು ಆಮೇಲೆ ಬಿಟ್ಟರೆ ಬೇರೆ ಯಾರು ಹಾಡ್ತಾ ಇರಲಿಲ್ಲ ಪಿ ಬಿ ಅವರು ಬಿಟ್ಟರೆ ಅದೊಂದು ಫಿಲ್ಮ್ ಸಿಂಗಿಂಗ್ ಅಂದ್ರೆ ಒಂದು ಪ್ಯಾಟರ್ನ್ ಹಾಡ್ ಅಂದ್ರೆ ಎಸ್ ಪಿ ಇರಬೇಕು ಇಲ್ಲ ಪಿ ಬಿ ಇರಬೇಕು ಅನ್ನೋ ಟ್ರೆಂಡ್ ಆ ಟೈಮಲ್ಲಿ ಟ್ರೆಂಡ್ ಇತ್ತು ಅದನ್ನ ಬ್ರೇಕ್ ಮಾಡಕ್ ಆಗ್ತಿರ್ಲಿಲ್ಲ ನಮ್ಗೆ ಯಾರಿಗೂ ಹೊಸಬ್ರಿಗೆ ಬರಕ್ ಸಹ ಆಮೇಲೆ ಎಸ್ ಪಿ ತರ ಯಾರು ಅಷ್ಟು ಚೆನ್ನಾಗಿ ಆಡೋರು ಇರಲಿಲ್ಲ ಅವ್ರದ್ದು ಅವರಿಗೆ ಕಂಪ್ಯಾರಿಸನ್ ಇಲ್ಲ ಯಾರು ಸೊ ಹೊಸಬ್ರಿಗೆ ನಾನು ಹೇಳೋದು ಹೊಸಬ್ರಿಗೆ ಎಂಟ್ರಿ ಆದ್ರೆ ಅವ್ನು ಹಾಡಕ್ಕ 5 ಗಂಟೆ ತಗೊಂಡ್ರೆ 5,000 ಸ್ಟುಡಿಯೋ ಚಾರ್ಜ್ ಆಗಿರೋದು ಸೊ ಇಟ್ಸ್ ಟೋಟ್ಲಿ ವೇಸ್ಟ್ ಅದಕ್ಕಿಂತ ಎಸ್ ಪಿ ಅದಕ್ಕಿಂತ ಚೆನ್ನಾಗಿ ಆಡ್ತಾರೆ ಡೆಫಿನೆಟ್ಲಿ ಅದೇ ಖರ್ಚಲ್ಲಿ ಆಡ್ತಾರೆ ಅದೇ ತುಂಬಾ ದೇರ್ಸ್ ನೋ ಕಂಪ್ಯಾರಿಸನ್ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆ ಲೆವೆಲ್ ನೋ ರಿಟೇಕ್ಸ್ ನಥಿಂಗ್ ನೋ ರಿಟೇಕ್ಸ್ ಅಂಡ್ ಆ ಟೈಮ್ ಅಷ್ಟು ಆ ಒನ್ ಟೇಕ್ ಅಲ್ಲಿ ಹಾಡೋದು ಇವತ್ತಿಗೂ ನಾನು ಹೇಳ್ತೀನಿ ಯಾವ ಸಿಂಗರ್ಗೆ ಸಾಧ್ಯ ಇಲ್ಲ ಐ ಥಿಂಕ್ ವೆರಿ ರೇರ್ ಒಂದು ಇಬ್ಬರು ಸಿಂಗರ್ ನೋಟ್ ಮಾಡ್ಬೋದು ನೀವು ಬೇರೆ ಮುಂಚಿನ ತರ ಒಂದು ಟೇಕ್ ಅಲ್ಲಿ ಒಂದು ಶಾರ್ಟ್ ಅಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಹಾಡೋರು ಇವತ್ತಿಗೆ ಸಿಗಲ್ಲ ಓಕೆ ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ ನಾನು ಬರೀ ಸಿಂಗಿಂಗ್ ಅಲ್ಲ ಸೊ ನನಗೆ ಬರುವಾಗ ಏನು ಕಷ್ಟ ಇತ್ತಲ್ಲ ಒಂದು ಕನಸಿರುತ್ತೆ ಪ್ರತಿಯೊಬ್ಬರಿಗೆ ಒಂದು ಕನಸಿರುತ್ತೆ ಪ್ರತಿಯೊಬ್ಬರು ಕೆಟ್ಟದಾಗಿ ಆಡೋವನಿಗೆ ನಾನು ತುಂಬ ಚೆನ್ನಾಗಿ ಆಡ್ತೀನಿ ಅಂತಲೇ ಇರೋದು ಸೊ ಪ್ರತಿಯೊಬ್ಬರ ಹತ್ರ ಒಂದು ಕನಸಿರುತ್ತೆ ಅಲ್ಲಿ ಏನಾಗುತ್ತೆ ಕೆಲವು ನಿಜವಾಗಿ ಒಳ್ಳೆ ಟ್ಯಾಲೆಂಟ್ಸ್ ಇರ್ತಾರೆ ಆಮೇಲೆ ರಿಯಾಲಿಟಿ ಶೋ ಅಲ್ಲಿ ಅವರ ಡಿಫ್ರೆಂಟ್ ಮುಖಗಳು ಗೊತ್ತಾಗುತ್ತೆ ಈಗ ಕೆಲವೊಮ್ಮೆ ಏನಾಗುತ್ತೆ ನಾನು ಹೇಳ್ಬೇಕಂದ್ರೆ ಒಂದು ಸಿಂಪಲ್ ಫಾರ್ ಎಕ್ಸಾಂಪಲ್ ಅಪೂರ್ವ ಅಂತ ಅಪೂರ್ವ ಶ್ರೀಧರ್ ಅವಳು ಶಿ ವಾಸ್ ಇನ್ 10th or 9th 10th ಸ್ಟ್ಯಾಂಡರ್ಡ್ ಬರುವಾಗ ಯಾವುದೊಂದು ಭಕ್ತಿಗೀತೆ ಕ್ಯಾಸೆಟ್ ಸಿ ಡಿ ತಗೊಂಡು ಬಂದ್ಲು ಫಸ್ಟ್ ನನ್ನ ಹಾಡು ಕೇಳಿಸಿದ ತಕ್ಷಣ ಅದೇ ದಿವಸ ಒಂದು ವೆಸ್ಟರ್ನ್ ಸಾಂಗ್ ಹಾಡಿಸಿದೆ ಕ್ಲಾಸಿಕ್ ಇಂದ ವೆಸ್ಟರ್ನ್ ಸ್ಟ್ರೈಟ್ ವೆಸ್ಟರ್ನ್ ಸಾಂಗ್ ಸ್ಟೈಲೇ ಬೇರೆ ವಾಯ್ಸ್ ಮಾಡ್ಯುಲೇಷನ್ ಮಾಡ್ಯುಲೇಷನ್ ಟೋಟಲ್ ಬೇರೆ ಅಂಡ್ ದಟ್ ವಾಸ್ ರಿಟೈನ್ಡ್ ಇನ್ ದ ಫಿಲ್ಮ್ ಓಕೆ ಸತ್ಯವಾನ್ ಸಾವಿತ್ರಿ ಅಲ್ಲಿ ದಟ್ ವಾಸ್ ಹಲೋ ಬಾಯ್ಸ್ ಅಂತ ಟೋಟಲಿ ಹಲೋ ಬಾಯ್ಸ್ ಹೌ ಆರ್ ಯು ಅಂತ ಇದೆ ಮಾಡ್ಯುಲೇಷನ್ ಮಾಡ್ತಾ ಅವ್ರಿಗೆ ಮಾಡ್ತು ನನಗೆ ವಾಯ್ಸ್ ಕೇಳಿದ ತಕ್ಷಣ ಕಾನ್ಫಿಡೆನ್ಸ್ ಓಕೆ ಇದು ವರ್ಕ್ಔಟ್ ಆಗುತ್ತೆ ಅಂತ ಈ ತರ ಗೊತ್ತಾಗಲ್ಲ ನಮ್ಗೆ ಎಲ್ರಿಗೆ ಎಲ್ಲ ಪ್ಯಾಟರ್ನ್ ಗೊತ್ತಾಗಲ್ಲ ಬಟ್ ರಿಯಾಲಿಟಿ ಶೋ ಅಲ್ಲಿ ಒಂದು 3-4 ಸಾಂಗ್ ಹಾಡಿದ ತಕ್ಷಣ ಅವರ ಕ್ಯಾಲಿಬರ್ ಗೊತ್ತಾಗುತ್ತೆ ಆಮೇಲೆ ರಿಯಾಲಿಟಿ ಶೋಗೆ ನಾವು ಹೋಗೋದು ಇಟ್ಸ್ ಬೇಸಿಕಲಿ ನಮ್ಗೆ ಹೇಳೋದು ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಂತ ಅನ್ಸುತ್ತೆ ಬಟ್ ಅದರಲ್ಲಿ ಒಂದು ಪ್ಲಸ್ ಅಂದ್ರೆ ಒಂದಷ್ಟು ಹೊಸ ಕ್ರಾಪ್ ಸಿಗುತ್ತೆ ಈ ಜಗತ್ತಲ್ಲಿ ಯಾವ್ದು ಚೇಂಜ್ ಆಗ್ಬೇಕಾದ್ರೆ ವಸ್ತು ಬರಬೇಕು ಇಲ್ಲ ಬದಲಾವಣೆ ಆಗ್ಬೇಕಾದ್ರೆ ಹೊಸ ಹಳೆ ನೀರು ಹೋಗ್ಬೇಕು ಹೊಸ ನೀರು ಬರಬೇಕು ಅಟ್ ಲೀಸ್ಟ್ ಹಳೆ ನೀರು ಇದ್ರೂ ಹೊಸ ನೀರು ಸೇರ್ಪಡೆ ಆಗ್ತಾ ಇರಬೇಕು ಆಗ ಹಳೆ ನೀರ್ ಜೊತೆ ಹೊಸ ನೀರ್ ಸೇರ ಇಲ್ಲದ್ರೆ ಇಲ್ಲ ನಾವು ಹಳೆ ಬರ್ತೀವಿ ಅದಕ್ಕೋಸ್ಕರ ನಮ್ ಲಾಭನೂ ಇದೆ ಎಸ್ ಸೊ ಬೇಸಿಕಲಿ ವಿ ಟ್ರೈ ಟು ಫೈಂಡ್ ಪೊಟೆನ್ಶಿಯಲ್ ಅಂದ್ರೆ ಪೊಟೆನ್ಶಿಯಲ್ ನ್ಯೂ ಆರ್ಟಿಸ್ಟ್ ಈಗ ನಾವು ಹೇಳೋದು ಇನ್ನೊಬ್ರು ಯಾರು ಸೋನ್ ನಿಗಮ್ ತರ ಆಡ್ತೇನೆ ನಮ್ಗೆ ಅಗತ್ಯನೇ ಇಲ್ಲ ಯಾಕಂದ್ರೆ ಸೋನ್ ನಿಗಮ್ ಹತ್ರ ಆಡಿಸ್ಬೋದು ಬಟ್ ಕೆಲವ್ರ ಹತ್ರ ಒರಿಜಿನಾಲಿಟಿ ಇರುತ್ತೆ
ಆ ಒರಿಜಿನಾಲಿಟಿ ಟ್ಯಾಪ್ ಮಾಡಕ್ಕೆ ಟ್ರೈ. ಆಮೇಲೆ ಒಂದು ನ್ಯೂ ಟ್ರೆಂಡ್ ಇರುತ್ತೆ. ಸಿ ಆಡೋ ರೀತಿಯಲ್ಲೇ ಕೆಲವೊಬ್ಬರು ವಾಯ್ಸ್ ಇನ್ನೊಂದು ಥರದ್ದೇ ಜನರಿಗೆ ಇಷ್ಟ ಆಗ್ಬೋದು. ಈಗ ನೋಡಿ, ನಾನು ಸಾರಿ, ನಾನು ಇಲ್ಲಿ ಕಂಪೇರ್ ಮಾಡಲೇಬೇಕು. ಎಸ್ ಪಿ ಅವ್ರ ಹಾಡಲ್ಲಿ ಮಧುರತೆ ಇರುತ್ತೆ, ಗುರುಕಿರಣ್ ಅವ್ರ ಹಾಡಲ್ಲಿ ಒಂದು ಒಂದು ಮಾಸ್ ಅಪ್ರೋಚ್ ಇರುತ್ತೆ, ಜೋಶ್ ಇರುತ್ತೆ. ಸಿಂಪಲ್, ಅವ್ರ ತರ ಹಾಡಕ್ಕೆ ಯಾರಿಗೆ ಆಗಲ್ಲ. ಅಲ್ಲ ಸರ್, ನೋಡಿ, ನೋವೇರ್ ವಿ ಕ್ಯಾನ್ ಕಂಪೇರ್. ನಿಮ್ಮಲ್ಲಿ ಒಂದು ಪಿಚ್ ಇದೆ ಅಲ್ಲ, ನಾವು ಆ ತರ ಹಾಡಕ್ಕೆ ಹೋದ್ರೆ ಕೆಡದಾಗಿರುತ್ತೆ, ಡೆಫಿನೆಟ್ ಆಗಿ ಕೆಡದಾಗಿರುತ್ತೆ. ಸೊ ಯು ಹ್ಯಾವ್ ಟು ಕ್ರಿಯೇಟ್, ಡೆವಲಪ್ ಯುವರ್ ಓನ್ ಸ್ಟೈಲ್. ಆಮೇಲೆ ಮಾರ್ಕೆಟಿಗೆ ಹೋದ್ರೆ ನಿಮಗೆ ಬರೀ ತರಕಾರಿಯಲ್ಲಿ ಒಂದೇ ಐಟಮ್ ಇರಬಾರ್ದು, ಒಂದು ಸ್ಪ್ರೆಡ್ ಇದ್ರೆ ಯಾವ್ದು, ಯು ಕ್ಯಾನ್ ಗೋ ಆನ್, ಯು ಕ್ಯಾನ್ ಗೋ ಆನ್. ಈಗ ನಮ್ಮ ಆಡಿಯನ್ಸ್ ಅಷ್ಟೇ ಸರ್, ದಿನ ಒಂದೇ ಕೇಳಬೇಕು ಅಂದ್ರೆ, ದಿನ ಅನ್ನ ಸಾರು ತಿನ್ನು ಅಂದ್ರೆ ಆಗುತ್ತೆ, ಒಂದೆರಡು ದಿನ ಡಿಫ್ರೆಂಟ್ ಆಫ್ ಇದು ಇರಬೇಕಾಗುತ್ತೆ. ಇನ್ನೊಂದು ಇವ್ರದ್ದಿದೆ ಗೊತ್ತಾ, ಫೇಮಸ್ ಅನ್ನ ಫೇಮಸ್ ಮಾಡೋದು ಅಂದ್ರೆ ಗೊತ್ತಾ ನಿಮ್ಗೆ? ಇಲ್ಲ ಸರ್. ಫೇಮಸ್ ಅನ್ನ ಫೇಮಸ್ ಮಾಡೋದವ್ರು ಸುಮ್ಮನೆ ಕೇಳ್ಬಿಡಿ, ಎಷ್ಟು ಜನ ಹೀರೋ ಕೈಲಿ ಆಡ್ಸಿದ್ದಾರೆ ಫಸ್ಟ್ ಟೈಮ್ ಅಂತ. ಆ ಟ್ರೆಂಡ್ ಶುರು ಮಾಡಿದ್ದೆ ಗುರುಕಿರಣ್ ಅಂತ. ಸ್ಟಾರ್ಟೆಡ್ ವಿತ್ ಉಪೇಂದ್ರ, ಇಫ್ ಐ ಆಮ್ ನಾಟ್ ರಾಂಗ್. ಉಪೇಂದ್ರ, ಅಪ್ಪು, ಸುದೀಪ್ ಎಲ್ಲ ಫಸ್ಟ್. ಸೊ ಅದರಲ್ಲಿ ಏನಿಲ್ಲ, ದೇ ಆರ್ ಗುಡ್ ಸಿಂಗರ್ಸ್ ಯಾರು ಎಲ್ಲರೂ. ನಾನು ಹೇಳಿದ ಸಂಗೀತ ಕೆಲವರಿಗೆ ಕಲೆ ಉಲಿಯುತ್ತೆ, ಅದು ಕಲ್ತಲ್ಲ ಹಂಗೆ ಒಲಿಯುತ್ತೆ, ಕಲಿಯದ ಕಲೆ ಒಲಿಯೋದಿಲ್ಲ. ಆಧ್ಯಾತ್ಮಿಕವಾಗಿ ಮಾತಾಡೋದಾದ್ರೆ ಈಗ ನಾನು ಹೇಳೋದು, ನಾನು ಹೇಳಬೇಕಂದ್ರೆ ನನಗೂ ಸಂಗೀತಕ್ಕೂ ಯಾವ ಸಂಬಂಧನೇ ಇಲ್ಲ ನಮ್ಮ ಮನೆಯಲ್ಲಿ. ನನ್ನ ಪ್ರಕಾರ ಗುರುಕಿರಣ್ ಅವ್ರನ್ನ ಹಿಂಗೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಲಿಲ್ಲ ಅಂದಿದ್ರೆ ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಾ ಇದ್ರಿ, ಒಂದಷ್ಟು ಹೋಟ್ಲಗಳನ್ನ ಇಟ್ಕೊಂಡು ಎಂಟರ್ಪ್ರಿನರ್ ಆಗ್ತಾ ಇದ್ರಿ. ಡೆಫಿನೆಟ್, ಐ ಆಮ್ ನಾಟ್ ರಾಂಗ್. ಅಲ್ಲ, ಅದೆಲ್ಲ ಒಂದ್ ಕಡೆ ಇದೆ ಫೀಲ್. ನೋಡಿ, ಸುಮ್ನೆ ಆಗಲ್ಲ. ಅವ್ರು ಇರೋ ಮಂಗಳೂರಿನಲ್ಲಿ ಅವ್ರು ಇರೋ ಹುಟ್ಟಿದ್ದು ಏರಿಯಾ, ಅವ್ರ ಏರಿಯಾ ಯಾವ್ದು ಕೇಳಿ? ಯಾವ್ದು? ಕದ್ರಿ ಗೋಪಾಲ್ ಕದ್ರಿಯಲ್ಲಿ ಇರೋದವ್ರು, ಕದ್ರಿ ಸಂಬಂಧ ಇಲ್ಲ. ಬಟ್ ನೋಡಿ, ಕನೆಕ್ಟೆಡ್ ಇದೆ ಎಲ್ಲೋ. ಅಷ್ಟೇ, ಕದ್ರಿ ಗೋಪಾಲ್ ನೆಕ್ಸ್ಟ್. ಎಸ್ ಗುರುಕಿರಣ್ಣ, ಈ ಪ್ರೋಗ್ರಾಮ್ ನಾನು ಒಂದು ಹೇಳ್ಬೇಕಾದ್ರೆ, ಇಟ್ಸ್ ಡೆಡಿಕೇಟೆಡ್ ಫಾರ್ ಯು. ಯು ಆರ್ ದ ಕ್ಯಾಪ್ಟನ್, ಒನ್ ಮ್ಯಾನ್ ಆರ್ಮಿ. ದಟ್ಸ್ ದ ರೀಸನ್ ಕರ್ನಾಟಕ ಐಡಲ್ ಗುರು ಕಾಣಿಕೆ ಅಂತ ಇಟ್ಟಿದ್ದೀವಿ. ಜನಶ್ರೀ ಗುರುಕಿರಣ್ ಅವರು ಕೊಡ್ತಾ ಇರೋ ಕಾಣಿಕೆ ಅಲ್ಲ. ನಿಮ್ಮ ಹತ್ರ ಏನು ಇವತ್ತೊಂದು ಆಪರ್ಚುನಿಟಿ ತಗೋತಾರೆ ಆ ಒಂದು ಪ್ರೋಗ್ರಾಮ್ ಅಲ್ಲಿ, ಅವರಿಗೆ ನಿಮ್ಮ ಕಾಣಿಕೆ, ಗುರು ಕಾಣಿಕೆ ಅಂತ ಹೆಸರಿಟ್ಟಿದ್ದೀವಿ. ಸೊ ಏನೆಲ್ಲ ಪ್ಲಾನ್ಸ್ ಇದೆ ಸರ್, ಹೇಗೆ, ಹೌ ಯು ವಾಂಟ್ ಟು ಹಂಟ್ ದ ಟ್ಯಾಲೆಂಟ್ಸ್? ಇಲ್ಲ, ಹಂಟ್ ಈಗ ಹೊಸ ಕ್ರಾಪ್. ನಾನು ಹೇಳಬೇಕಂದ್ರೆ ಪ್ರತಿ ಸಲ ನಾವು ಕ್ರಾಪ್ ಅಂತ ಹೇಳ್ತೀವಿ, ಈಗ ಬೆಳೆ. ಈಗ ಗ್ಯಾಪ್ ಆಯಿತು, ಒಂದು ಮೂರು ನಾಲ್ಕು ವರ್ಷ ಮೇಲ್ ಅಂದ್ಬಿಟ್ಟು ಇದ್ರ ಸಿಗ್ನಲ್ ಸ್ವಲ್ಪ ಗ್ಯಾಪ್ ಇದೆ. ಸೊ ಒಂದು ಹೊಸ ಕ್ರಾಪ್ ಬೆಳೆದಿರುತ್ತೆ ಈಗ. ಈಗ ಅದನ್ನು ಅವ್ನು ಕೇಳಿದ ತಕ್ಷಣ ನನಗೆ ಹೇಳೋದು, ಇಟ್ಸ್ ವೆರಿ ಗುಡ್ ಟು ಇಂಟ್ರೊಡ್ಯೂಸ್ ನ್ಯೂ ಟ್ಯಾಲೆಂಟ್ಸ್. ಸೊ ಇದರಲ್ಲಿ ಒಂದಷ್ಟಕ್ಕೆ ಸಿಗುತ್ತೆ ಅನ್ನೋ ಭರವಸೆ ಇದೆ. ಆಮೇಲೆ ಏರಿಯಾ ವೈಸ್, ಈಗ ಬೇರೆ ಬೇರೆ ಡಿಸ್ಟ್ರಿಕ್ಟ್ ವೈಸು, ಈವನ್ ಹಳ್ಳಿ ಕಡೆ, ಈಗ ಅರ್ಬನ್ ಹೆಂಗಾದ್ರೂ ಕಾಂಟ್ಯಾಕ್ಟ್ ಮಾಡ್ತಾರೆ, ಯಾರ್ಯಾರ ಥ್ರೂ ಆದರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ತಾಕತ್ತಿರುತ್ತೆ. ಮೇಜರ್ ಈ ಹಳ್ಳಿ ಜನ ಅವರಿಗೆ ಅಪ್ರೋಚ್ ಮಾಡೋಕ್ಕಾಗಲ್ಲ, ಅವ್ರಿಗೆ ರೂಟ್ ಗೊತ್ತಿರಲ್ಲ, ಮಾಡಕ್ಕೆ ಬರಲ್ಲ. ಬಟ್ ಯು ಗೆಟ್ ಅ ಗುಡ್ ಸಾರ್ಟ್ ಆಫ್ ಈಗ ಫೋಕ್ ಪ್ಯಾಟರ್ನ್ ಸಿಂಗರ್ಸ್ ಡೆಫಿನೆಟ್ ಆಗಿ ಸಿಗ್ತಾರೆ. ನೆಕ್ಸ್ಟ್ ಕ್ವಶನ್ ನಂಗೆ ನಿಮ್ಮ ಹತ್ರ ಅದೇ ಇದ್ದಿದ್ದು, ಲೈಕ್ ಕರ್ನಾಟಕ ಐಡಲಲ್ಲಿ ಓನ್ಲಿ ವೆಸ್ಟರ್ನ್ ಕ್ಲಾಸಿಕ್ ಅಥವಾ ಮಿಕ್ಸರ್ ಆಫ್ ಎಲ್ಲ ಟ್ರೆಂಡ್ ಆಡಿಸ್ತೀರಾ? ಇಲ್ಲ, ಹೆಂಗಿರುತ್ತೆ ಇಲ್ಲಿ? ಎಲ್ಲ ಟ್ರೆಂಡ್ ಬೇಕಾಗತ್ತೆ. ಯಾಕಂದ್ರೆ ಈಗ ನಾನು ಪರ್ಟಿಕ್ಯುಲರ್ ನನ್ನ ಬಗ್ಗೆ ಮಾತಾಡಿದ್ರೆ, ಐ ಮೀನ್ ಟು ಫಿಲ್ಮ್ಸ್ ಅಲ್ಲಿ ಯಾವುದು ಬೇಲಿಗಳಿರೋದಿಲ್ಲ, ಇದು ಮಾಡ್ಬೇಕು ಅದು ಮಾಡ್ಬೇಕು. ನಮ್ಗೆ ಅದು ಪ್ಲಸ್ ಇರೋದಂದ್ರೆ ಫುಲ್ ಓಪನ್ ಆಗಿರುತ್ತೆ, ಆ ಕನ್ಫ್ಯೂಷನ್ ಜಾಸ್ತಿ ಏನ್ ಮಾಡ್ಬೇಕು ಅನ್ನೋದು. ಸೊ ಯು ಕ್ಯಾನ್ ಸಿಂಗರ್ಸ್ ಅಷ್ಟೇ, ಎಲ್ಲ ರೇಂಜ್ ಅಲ್ಲೂ ಎಲ್ಲ ಕ್ಯಾಲಿಬರ್ ಅಲ್ಲ ಒಮ್ಮೆ ಹಾಡಬೇಕು. ನಾನು ಹೇಳೋದು, ದೇ ಮೇ ನಾಟ್ ಎಕ್ಸೆಲ್, ದೇ ಮೇ ಎಕ್ಸೆಲ್ ಇನ್ ಒನ್ ಥಿಂಗ್, ಬಟ್ ಡೆಫಿನೆಟ್ ಆಗಿ ಬೇರೆ ಏರಿಯಾಗೆ ಹೋಗ್ಲೇಬೇಕು ಅವರು. ಒಂದೇ ಕಡೆ ಇದ್ರೆ ವರ್ಕೌಟ್ ಆಗಲ್ಲ. ಯಾಕಂದ್ರೆ ಸಪೋಸ್ ದೇ ವಾಂಟ್ ಟು ಮಿಕ್ಸ್ಅಪ್ ಫ್ಯೂ ಥಿಂಗ್ ಮ್ಯೂಸಿಕಲ್ಲಿ. ಈಗ ಮುಂಚೆ ಕರ್ನಾಟಕ ಅಂದ್ರೆ ಒಂದು, ಹಿಂದೂಸ್ತಾನಿ, ವೆಸ್ಟರ್ನ್, ಇದೆಲ್ಲ ಡಿವಿಷನ್ ಇದೆ. ಬಟ್ ಇವತ್ತು ಹಂಗಲ್ಲ, ಎಲ್ಲ ಮಿಕ್ಸರ್ ಆಗ್ತಾ ಇದೆ. ಸಂಗೀತಕ್ಕೆ ಭಾಷೆ ಅಥವಾ ಯಾವುದು ಬೇಲಿರೋದಿಲ್ಲ, ಯು ಕ್ಯಾನ್ ಗೋ ಆನ್ ಮಿಕ್ಸಿಂಗ್ ಯಾವುದಕ್ಕೂ. ಈಗ ಇದಕ್ಕೆ ಬೇರೆ ಹೆಸರು ಇರ್ಬೋದು, ಈಗ ರಾಗದಲ್ಲೂ ಒಂದೇ ರಾಗಕ್ಕೆ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಬೇರೆ ಬೇರೆ ಹೆಸರುಗಳಿರ್ತವೆ. ಅದು ಅಷ್ಟೇ, ಮ್ಯೂಸಿಕ್ ಇಸ್ ಯೂನಿವರ್ಸಲ್, ಇಟ್ಸ್ ಒನ್. ಸೊ ಆಸ್ ನನ್ನ ಮ್ಯಾನೇಜ್ಮೆಂಟ್ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇದ್ದಾಗ ಹೇಳಿದ್ರು, ಫಸ್ಟ್ ವಿಲ್ ಕಾನ್ಸಂಟ್ರೇಟ್ ಆನ್ ಡಿಸ್ಟ್ರಿಕ್ಸ್ ಅಂತ. ಬೆಂಗಳೂರಿಗೆ ನಂತರ ಬರೋಣ, ಮೊದಲಿಗೆ ವಿ ವಾಂಟ್ ಟು ಸ್ಟಾರ್ಟ್ ಅಪ್ ಫ್ರಮ್ ಮಂಗಳೂರು. ಸೊ ನೀವು ಇರುತ್ತೆ ಸರ್, ಯಾಕೆ ಸರ್, ಈಗ ನನಗೆ ಕೋಲಾರ ಅಂದ್ರೆ ನನಗೆ ಅಪಾರವಾದಂತ ಒಂದು ಎಲ್ಲೋ ಈಗ ಎತ್ತಿನವಳೆ ಅಂದ ಕೂಡಲೇ ನನಗೂ ಒಂದ್ ಕಡೆ ಎಲ್ಲೋ ನಮ್ಮೂರು ಅಂತ ಅನ್ಸುತ್ತೆ. ನಾವೆಲ್ಲ ಇಲ್ಲಿ ಆಶ್ರಯ ಪಡೆದಿರೋದು ಬೆಂಗಳೂರಿನವರು. ವಿ ಆರ್ ಆಲ್ ಈಗ ಈ ಒಂದು ಸೂರ್ಯನ ಅಡಿಯಲ್ಲಿ ಇದ್ರು ಕೂಡ
ಈಗ ಹೆಂಗೆ ಒಂದು ಹೆಣ್ಮಗು ತವ್ರ ಮನೆ ಅನ್ನೋ ಫೀಲಿಂಗ್ ಇರುತ್ತೆ ನಮ್ಗಿರುತ್ತೆ. ಅಫ್ಕೋರ್ಸ್ ಮಂಗಳೂರು ಅಂದ್ರೆ ಖುಷಿ ಆಗತ್ತಪ್ಪ, ಆ ಒಂದು ಖುಷಿ ನೋಡೋಣ ನಮ್ಮ ಗುರುವಿನಲ್ಲಿ, ಗುರು ಕಾಣಿಕೆ ಅದನ್ನು ನಾವು ಕೊಡೋಣ ಅಂತ ಮಾಡ್ತಾ ಇದೀವಿ. ಹೇಳಿ ಸರ್, ಈಗೇನೇ ಕಾಮೆಂಟ್ಸ್? ನಾನು ಹಂಗಾದ್ರೆ ನಂದು ಮೈಸೂರಲ್ಲಿ ಓಪನ್ ಮಾಡ್ಬೇಕು ನೀವು ಕಾಮಿಡಿ ಅಲ್ಲ ಇಲ್ಲ. ಗುರು, ನಾವೊಂದು ಕೇಳಬೇಕು ಅಂತಿದ್ದೀನಿ. ಈಗ ಸಿಂಗರ್ಸ್ ಇದ್ದಾರೆ, ಇನ್ನೂ ತರ್ತಾ ಇದ್ದೀನಿ, ಬಟ್ ಈ ಸಿನಿಮಾ ಸಾಹಿತ್ಯ ಇದೆಯಲ್ಲ ಬರೆಯೋದು, ಅದಕ್ಕೆಲ್ಲ ಒಂದು ಭಾಳ ಶಾರ್ಟೇಜ್ ಇದೆ ನಿಮ್ಗೆಲ್ಲ. ಒಂದು ಇವಾಗ ಲೀಡಿಂಗ್ನಲ್ಲಿ ಕವಿರಾಜ್ ಇದ್ದಾರೆ, ಒಂದು ಐದಾರು ಇನ್ನೂ ಅಷ್ಟು ಬೇಕು ಅಂತ ಅನ್ಸಲ್ಲ ನಿಮ್ಗೆ? ಇಲ್ಲ, ಪ್ರತಿಯೊಂದರಲ್ಲಿ. ಸೊ ಕರ್ನಾಟಕ ಐಡಲಲ್ಲಿ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಎನಿ ರೈಟಿಂಗ್ಸ್? ಇಲ್ಲ ಇಲ್ಲ, ಐಡಲ್ಸಲ್ಲಿ ಇಟ್ಸ್ ಓನ್ಲಿ ಕಾನ್ಸಂಟ್ರೇಷನ್ ಆನ್ ಸಿಂಗರ್. ಓಕೆ, ರೈಟರ್ಸ್ಗೆ ಯು ಕ್ಯಾನ್ ಡೂ ರಿಯಾಲಿಟಿ ಶೋಸ್ ಬಿಕಾಸ್ ಇಟ್ಸ್ ಎ ಸ್ಲೋ ಪ್ರೊಸೆಸ್. ಸಿಂಗಿಂಗ್ ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ ಇದೆ, ರೈಟಿಂಗಲ್ಲಿ ಕೂತ್ಕೊಳ್ಳೋಕೆ ನಾವು ಕೂತ್ಕೋತೀವಿ. ಈಗ ಅದೇ ಪ್ರೊಸೆಸ್ ನಡೀತಾ ಇದೆ, ಈಗ ನಮ್ದು ಯಾವುದೋ ಪ್ರಾಜೆಕ್ಟ್ ನಡೀತಾ ಇದೆ, ಇದಕ್ಕೆ ಒಂದೊಂದು ಲಿರಿಕ್ಗೆ ಕೆಲವೊಮ್ಮೆ ಮೂರು ದಿವಸ ಬರೀ ಬಾಗಿಲು ಹಾಕೊಂಡು ನಾವು ಕೂತಿರ್ತೀವಿ. ಇಟ್ಸ್ ಸ್ವಲ್ಪ ಬೋರಿಂಗ್ ಕೆಲಸ ಅದು ಕಂಪ್ಯಾರಿಟಿವ್ಲಿ. ನಮ್ಗೆ ಥ್ರಿಲ್ ಸಿಗುತ್ತೆ ನೋಡೋರಿಗೆ, ಈಗ ಶೂಟಿಂಗ್ ನೋಡೋರಿಗೆ ಹೆಂಗೆ ಬೋರ್ ಆಗುತ್ತೆ. ಲಿರಿಕ್ ರೈಟಿಂಗ್ ಅಷ್ಟೇ, ಬಟ್ ಮ್ಯೂಸಿಕ್ ಹಂಗಲ್ಲ, ಇಟ್ಸ್ ಎಂಟರ್ಟೈನ್ಮೆಂಟ್ ಥ್ರೂ ಔಟ್. ನಾನೇನು ಕೇಳ್ತಾ ಇದ್ದೆ ಅಂದರೆ, ಇವಾಗ ಅವ್ರಿಗೆ ಸಿನಿಮಾದು ಅದೇ ಲೈನ್ಸು ಹಾಡ್ತಾರೆ, ಒಂದು ಸೆಷನಲ್ಲಿ ಅಟ್ಲೀಸ್ಟ್ ಒಂದು ಹೊಸ ಸಾಹಿತ್ಯ ಕೊಟ್ಟು ಇದನ್ನು ಹಾಡಿ ನೀವು ಅಂತ ಮಾಡಬಹುದು. ಇಲ್ಲ, ಸಾಹಿತ್ಯ ಬರೀ ಸಾಹಿತ್ಯ ಕ್ಷೇತ್ರ ಅವ್ರು ಹೇಳ್ದಂಗೆ ತಂದು ಹಾಕಿದ್ರೆ ಸ್ವಲ್ಪ ಬೋರ್ ಹೊಡಿಬೋದೇನೋ. ಯಾಕಂದ್ರೆ ಈ ರೆಗ್ಯುಲರ್ ಸಾಂಗ್ಸ್ ಯಾವ್ದಾದ್ರು ಹಾಡೋ ಬದಲು ಅದನ್ನ ಕಾಮಿಡಿ ಲಿರಿಕ್ಸ್ ಮಾಡಿ ಸ್ವಲ್ಪ ನಕ್ಸಿ. ಯಾಕಂದ್ರೆ ಕಾಮಿಡಿ ಅಂತ ಕೂಡಲೇ ಎಲ್ಲ ಕಾಮಿಡಿಯಲ್ಲೇ ನೋಡೋಕೆ, ಕಾಮಿಡಿ ಅಲ್ಲ ಹೇಳ್ತಾರೆ, ಅದು ಯೂಶಲಿ ಹಾಡ್ತಾರೆ, ಅದು ಕೇಳಿರೋ ಹಾಡು. ಇದುವರೆಗೂ ಬರ್ಸಿ ನೀವು ಎಲ್ಲದಕ್ಕೂ ಕಾಮಿಡಿ ಬರ್ಸಂಗಿದ್ರೆ ಒಂದು ಪ್ರಯತ್ನ ಮಾಡೋಣ. ನಾವೀಗ ಗುರುಕಿರಣ್ ಆಡಿರೋ ಒಂದು ಹಾಡನ್ನ ನೀವು ಕಾಮಿಡಿ ತರ ಆಡಿ. ಇಲ್ಲ, ನನಗೆ ಅದೇ ನಾನು ಹಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಗುರುಕಿರಣ್ ಅವ್ರಿಗೆ ನಮ್ಮ ಎಲ್ಲರ ಕೈಯಲ್ಲಿ ರಿಮೋಟ್ ಇದೆಯಲ್ಲ, ಅದಕ್ಕೆ ಲೆಟ್ಸ್. ಮತ್ತೆ ಮಂಗಳೂರಿಂದ ಲಾಂಚ್ ಮಾಡ್ತಾ ಇದೀವಿ ಪ್ರೋಗ್ರಾಮ್. ಅಫ್ಕೋರ್ಸ್ ಮ್ಯಾನೇಜ್ಮೆಂಟ್ ನಿಮ್ ಜೊತೆ ಆಲ್ರೆಡಿ ಟೇಕನ್ ಡಿಸಿಷನ್. ಸೊ ಹೇಗಿರುತ್ತೆ ಸರ್, ಕ್ರೀಮಿ ಲೇಯರ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅನ್ಕೊಂಡಿದ್ದೀರಿ? ಯಾಕೆಂದ್ರೆ ಈಗ ನಮ್ಮ ವ್ಯೂವರ್ಸ್ಗೂ ಕೂಡ ಕರ್ನಾಟಕ ಐಡಲ್ ಅಂದ್ರೆ ವಿ ಆರ್ ಗೆಟಿಂಗ್ ಮೆನಿ ಕಾಲ್ಸ್ ಸಿನ್ಸ್ ದ ಮಾರ್ನಿಂಗ್. ಸರ್, ಯಾವಾಗ ಆಡಿಸ್ತೀರಿ ಸರ್ ನಮ್ಮ ಕೈಯಲ್ಲಿ ಅಂತ. ಸೊ ಅದು ಯಾವ ರೀತಿ ಇರುತ್ತೆ, ಸ್ಕ್ರೂಟಿನಿ ಯಾವ ತರ ಮಾಡ್ತೀವಿ, ಹೆಂಗ್ ಆಯ್ಕೆ? ಫಸ್ಟ್ ಬೇಸಿಕ್ ಸ್ಕ್ರೂಟಿನಿ ರೆಗ್ಯುಲರ್. ಈಗ ನಾವು ಎಲ್ಲರನ್ನ ಕರೆದು ಅವರವ್ರ ಊರಲ್ಲಿ, ಈಗ ಎಲ್ಲ ಇಷ್ಟರಿಗೆ ನಾವು ಮಾಡ್ತಾ ಇದ್ದಿದ್ದು ಬರೀ ಬೆಂಗಳೂರಿಗೆಲ್ಲ ಕರೆಸ್ತಾ ಇದ್ವಿ, ಅಥವಾ ಒಂದ್ ಎರಡು ಸೆಂಟರ್ ಮಾತ್ರ ಮಾಡ್ತಾ ಇದ್ವಿ. ಈಗ ಹುಬ್ಳಿ ಬೆಂಗಳೂರು ಈ ತರ ಸೆಂಟರ್ ಮಾಡ್ತಾ ಇದ್ವಿ. ಬಟ್ ಇದರಲ್ಲಿ ವಿ ಆರ್ ಗೋಯಿಂಗ್ ಟು ಪ್ರತಿ ಊರಿಗೆ ಹೋಗಿ ಸಿಂಗರ್ಸ್ ಕರೆಸಿ ಬೇಸಿಕ್ ಇಂದ, ಆದ್ರೆ ಅಲ್ಲಿ 90% ಗೊತ್ತಿಲ್ಲ ಈಗ ಟೈಮ್ ಇದ್ರಲ್ಲಿ. ಒಂದ ನಾನೇ ಇರ್ತೀನಿ ಅಲ್ಲಿ, ಇಲ್ಲದ್ರೆ ಅಸಿಸ್ಟೆಂಟ್ಸ್ ಇರ್ತಾರೆ. ಕರ್ಸಿ ಹಾಡಿಸಿ ಪ್ರತಿಯೊಬ್ಬರ ಹತ್ರ ಕೇಳಿ ಆಮೇಲೆ ಫೈನಲ್ ಫೈನಲ್ 50 ನಾವು ಸೆಲೆಕ್ಟ್ ಮಾಡ್ತೀವಿ. ಸೊ ಎಲ್ಲ ಡಿಸ್ಟಿಕ್ ಇಂದ ಫೈನಲ್ 50 ಅಥವಾ ಮೇಜರ್ ಮೇಜರ್ ಡಿಸ್ಟಿಕ್ ಸೆಂಟರ್ಸ್ ಇಂದ ನಾವು ಪ್ಲಾನ್ ನಾವೀಗ ಪ್ಲಾನ್ ಮಾಡಿದ್ದಷ್ಟೇ. ಒಂದು ಐ ತಿಂಕ್ 10 ಸೆಂಟರ್ಸ್ ಹೋಗಿ 10 ಸೆಂಟರ್ಸ್ ಇಂದ ವಿಲ್ ಪಿಕ್ ದ, ಅಂದ್ರೆ ಅಲ್ಲಿಂದ ಆಯ್ಕೆ ಮಾಡ್ಕೊಂಡ್ಬಂದು ಬೆಂಗಳೂರಿನಲ್ಲಿ ಅವ್ರನ್ನ ಆಡಿಸುವಂತ ಪ್ರಯತ್ನ ಮಾಡೋಣ ಸೆಮಿಸು ಫೈನಲ್. ಸರ್, ಈಗ ಎಸ್ ಅಫ್ಕೋರ್ಸ್ ನೀವು ಮಾಡಿದ್ದೀರಿ ಸಾಕಷ್ಟು ಪ್ರೋಗ್ರಾಮ್ಸ್. ಒಂದು ಡಿಫಿಕಲ್ಟ್ ಟಾಸ್ಕ್ ದಯಾನಂದ್ ಅವರೇ, ಬಹುಶಃ ಗುರುಕಿರಣ್ ಅವ್ರಿಗೆ ಗೊತ್ತಿರ್ಬೇಕು, ನನ್ನದು ನೀವು ಕೇಳಿದ್ರೆ ಅವ್ಸ್ ಎಸ್ ನನ್ನ ಒಳ್ಳೆ ಸಿಂಗರ್ ಅಂತ ಅಂತೀನಿ. ಬಂದು ಆಡಿಷನ್ ಅಲ್ಲಿ ಆಡಿದಾಗ ಕೇಳಿದವ್ರು 2 ದಿನ ರೆಸ್ಟ್ ತಗೋಬೇಕು, ಆ ರೇಂಜ್ಗೆಲ್ಲ ಸಿಂಗರ್ಸ್ ಬರ್ತಾರೆ, ಹೆಂಗ್ ಸರ್ ಅವ್ರನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀವಿ? ಕಷ್ಟ ಅದು ನನಗೆ. ನನಗೆ ಆಕ್ಚುಲಿ ಒಂದು ರಿಯಾಲಿಟಿ ಶೋ ಅಲ್ಲಿ ಆಯ್ತು, ಮೈಗ್ರೇನ್ ಸ್ಟಾರ್ಟ್ ಆಯ್ತು ಹಾಡ್ ಕೇಳಿ. ಅಲ್ಲ, ಅದೇನಾಗತ್ತೆ ಅಂದ್ರೆ, ಅಲ್ಲ ಸರ್ ಹಾಡಲ್ಲಿ ದೀಪ ಅಂಟಿಸಿದ್ದಾರೆ ಯಾರೋ ಅಂತ ನೋಡಿದ್ವಿ, ಮೈಗ್ರೇನ್ ತರಿಸಿರೋರು ಇದಾರೆ ಅಂತ ಗೊತ್ತಾಯ್ತು. ಇಲ್ಲ, ಅದು ಕಾರಣ ಇರುತ್ತೆ ಅಂದ್ರೆ, ಈಗ ನಾನು ಸಂಗೀತ ಕಲ್ತು ಬಂದವನಲ್ಲ, ನಾವು ಕೇಳ್ತೀವಿ ಈಗ ಹಾಡುವಾಗ್ಲೂ ನಾವು ತಪ್ಪಾದಾಗ ಗೊತ್ತಾಗುತ್ತೆ ನಮ್ ತಪ್ಪಾಗಿದೆ ಎಲ್ಲೋ ತಪ್ಪಾಗಿದೆ ಅಂತ. ಅದ್ ಏನ್ ತಪ್ಪಾಗಿತ್ತೆ ಅಂತ ಆಮೇಲೆ ಕಲ್ತಿದ್ ನಾವು. ಓಕೆ, ನಾನು ಚಿಕ್ಕವನಿರೋ ಹಾಡ್ತಾ ಇದ್ದೆ. ಸಂಗೀತ ಕಲ್ತಿಲ್ಲ ನೀವು ಬೇಸಿ? ಇಲ್ಲ, ಆಮೇಲೆ ನಾನು ಪ್ರೊಫೆಷನ್ ಬಂದ್ಮೇಲೆ ದುಡಿತ ಕಲ್ತಿದ್ದು. ಕಲ್ತಿದ್ದಾರೆ, ಅವ್ರ ಗುರುಗಳು ಇದ್ದಾರೆ. ಇಲ್ಲ, ಬೇಸಿಕ್ ಕ್ಲಾಸಸ್ ಹೋಗಿದ್ದೀನಿ ಶ್ಯಾಮಲಾಪ ಅವರ ಹತ್ರ, ಬೇಸಿಕ್ ಕ್ಲಾಸಸ್ ಹೋಗಿದ್ದೆ. ಓಕೆ, ನಾನು ಶುರು ಮಾಡುವಾಗ. ಆಮೇಲೆ ನಾನು ಶಾಸ್ತ್ರೀಯವಾಗಿ ಅಷ್ಟು ಕಲ್ತಿಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ಹೋಗಿರೋದು. ಈ ಕಾರಣಕ್ಕೋಸ್ಕರ, ಯಾವುದು ದಟ್ಸ್ ಇನ್ಬಿಲ್ಟ್ ಅಲ್ವಾ, ಯಾರಾದ್ರೂ ತಪ್ಪು ಹಾಡಿದ್ರೆ ಇಟ್ ವಿಲ್ ಸ್ಟಾರ್ಟ್ ಡಿಸ್ಟರ್ಬಿಂಗ್. ಓಕೆ ಓಕೆ, ಅದೇನಾಗುತ್ತೆ ಕಂಟಿನ್ಯೂಸ್ಲಿ ಲಿಸನ್. ಯಾಕಂದ್ರೆ ನಾವು ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾ ಇದ್ದೀವಿ, ಎಲ್ಲಿ ತಪ್ಪು ಎಲ್ಲಿ ಸರಿ ಅಂತ ನೋಡ್ತಾ ಇರ್ತೀವಿ ಜಜ್ಮೆಂಟಿಗೆ. ದಟ್ ಸಮ್ಟೈಮ್ಸ್ ಆನ್ ದಿ ಲಾಂಗ್ ರನ್ ಆಗ ಕಂಟಿನ್ಯೂಸ್, ಕೆಲವೊಮ್ಮೆ ಕಂಟಿನ್ಯೂಸ್ 5 ದಿವಸ ಶೂಟ್ಸ್ ಇತ್ತು. ಸೊ ಆಗ ಐ ಥಿಂಕ್ ಐ ಹ್ಯಾಡ್ ಅ ಲಿಟಲ್ ಪ್ರಾಬ್ಲಮ್, ಹೆಡ್ಏಕ್ ಬರ್ತಾ ಇತ್ತು. ಓಕೆ,
ಅದು ಈ ಸರಿ ಬರಲ್ಲ ಸರ್, ವಿ ವಿಲ್ ಟೇಕ್ ಕೇರ್ ಬಿಕಾಸ್ ನೀವು ನಮ್ಮ ಗುರು, ಕಾರ್ಯಕ್ರಮದ ಕ್ಯಾಪ್ಟನ್. ಈಗ ಉತ್ತರ ಕರ್ನಾಟಕ ಕಾನ್ಸಂಟ್ರೇಟ್ ಮಾಡೋದಾದ್ರೆ ಅಲ್ಲಿನ ಸಿಂಗರ್ಸ್ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲಿ ಕೂಡ ನಾವು ಮಾಡ್ತಾ ಇದೀವಿ, ಈಗ ಆಡಿಷನ್ ಮಾಡ್ತೀವಿ. ಟ್ಯಾಲೆಂಟ್ಸ್ ನಿಜ ಹೇಳ್ಬೇಕಂದ್ರೆ ಸಿಂಗರ್ಸ್ ಉತ್ತರ ಕರ್ನಾಟಕ ಮೈಸೂರು ಇದು ಸ್ವಲ್ಪ ಒಳ್ಳೆ ಕ್ರಾಪ್ ಹೇಳ್ತೀವಲ್ಲ ಮೈಸೂರು ಅಷ್ಟೇ, ಅದು ಏನೋ ಹಳೆದಿಂದ ಬಂದಿದ್ದು ಜಾಸ್ತಿ ಸಿಂಗರ್ಸ್ ಮೈಸೂರಲ್ಲಿ ಸಿಗ್ತಾರೆ ನಮಗೆ. ಮೈಸೂರಲ್ಲಿ ಒಳ್ಳೆ ಸಿಂಗರ್ಸ್ ಇದ್ದಾರೆ, ಆಮೇಲೆ ಬಿಟ್ಟರೆ ಉತ್ತರ ಕರ್ನಾಟಕ ಮಂಗಳೂರಲ್ಲಿ ಒಂದಷ್ಟು ಬಂದು ಸಿಗುತ್ತೆ. ಎಸ್, ಈಗ ಜಾಸ್ತಿ ರಿವೀಲ್ ಮಾಡೋಕೆ ಹೋಗಲ್ಲ ಈ ಪ್ರೋಗ್ರಾಮಲ್ಲಿ, ಯಾಕಂದರೆ ಒಂದಷ್ಟು ಎಕ್ಸೈಟ್ಮೆಂಟ್ ಇಟ್ಕೊಳ್ಳೋಣ. ನಾವು ವಿ ಆರ್ ಶಾರ್ಟ್ಲಿ ಲಾಂಚಿಂಗ್ ಯುವರ್ ಪ್ರೋಗ್ರಾಮ್ ಡೇಟ್ ಆಲ್ಸೋ, ಸೊ ವಾಟ್ ಈಸ್ ಯುವರ್ ಫೈನಲ್ ವರ್ಡ್ಸ್ ಅಬೌಟ್ ಕರ್ನಾಟಕ ಇಡೆ? ಇಲ್ಲ, ಐ ಫೀಲ್ ಒನ್ ಬಂಚ್ ಆಫ್ ನ್ಯೂ ಸ್ಟಾರ್ಸ್ ವಿಲ್ ಬಿ ಬಾರ್ನ್. ಓಕೆ, ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಅವರು ಈ ಕಾರ್ಯಕ್ರಮದಲ್ಲಿ ಬೆನಿಫಿಟ್ ತಗೋಬೇಕು. ಯಾಕಂದ್ರೆ ನನ್ನ ಲೆಕ್ಕದಲ್ಲಿ ನನ್ನ ಹಳೆ ಕಾರ್ಯಕ್ರಮದಲ್ಲಿ ವಿ ರಿಯಲಿ ಟ್ರೈನ್ ದ ಒನ್ ಬ್ಯಾಚ್ ಆಫ್ ಸಿಂಗರ್ಸ್. ಈಗ ನನ್ನ ಇಂಟ್ರೊಡಕ್ಷನ್ ನಾನೊಂದು 15 ಜಾಸ್ತಿ ಹೊಸ ಸಿಂಗರ್ಸ್ನ ಕಾರ್ಯಕ್ರಮದ ಯಾವುದು ರಿಯಾಲಿಟಿ ಶೋ ಸಿಂಗರ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಐ ಫೀಲ್ ಐ ವಿಲ್ ಗೆಟ್ ಇನ್ನೊಂದು ಬಂಚ್ ಸಿಗ್ಬೋದು ಅಥವಾ ಇನ್ನೊಂದು ಒಳ್ಳೆ ಒಂದಷ್ಟು ಸಿಂಗರ್ಸ್ ಕರ್ನಾಟಕ ಕೊಡುಗೆ ಆಗ್ಬೋದು ಅಂತ ಅನ್ಸ್ಕೊಂಡಿದ್ದೀನಿ. ಸರ್, ಈಗ ಕಾಮಿಡಿ ಅವ್ರು ಸಿಕ್ಕಿದ್ರೆ, ಹಾಡೇಳೋರು ಸಿಕ್ಕಿದ್ರೆ ಜನ ಕೇಳೋದು, ಸರ್ ನೀವು ಹಾಡೇಳೋರಲ್ಲ, ಒಂದು ಹಾಡೇಳಿ ಅಂತ. ಸೊ ಈ ಒಂದು ಪ್ರೋಗ್ರಾಮ್ ಒಂದು ಸ್ಮಾಲ್ ಬಿಟ್ ಏನಾದರೂ, ಜನಶ್ರೀ ಇವತ್ತು ವಾರ್ಷಿಕೋತ್ಸವ, ಇದು ನಾವು ಒಂದು ರೀಲಾಂಚ್ ಆಗ್ತಾ ಇದ್ದೀವಿ, ಒಂದು ಸ್ಮಾಲ್ ಬಿಟ್ ನಮಗೋಸ್ಕರ. ನಾನು 20 ಆಯ್ತು ಬಿಟ್ಟು ಕಾಪಿ ರೈಟ್, ನಾನು 19, ನೀವು ಬಿಟ್ಟ ತಕ್ಷಣ ಬಿಟ್ಟಿದ್ದೀನಿ 19. ಇಲ್ಲ, ಆದ್ರೂ ನೀವು ಮಾಡಿದ್ದೀರಿ ಬೇಕಾದಷ್ಟು, ಬೇಕಾದಷ್ಟು ಕಡೆ ಇವರು ಈ ನಾನ್ ಬೆನಿಫಿಟ್ ಆರ್ಗನೈಸೇಷನ್ಸ್ ಹಾಸ್ಪಿಟಲ್ಸ್ ಇದಕ್ಕೆಲ್ಲ ಫ್ರೀ ಆಗಿ ಹೋಗಿ ಹಾಡಿ ಬಂದಿದ್ದಾರೆ. ಪ್ಲೇಬ್ಯಾಕ್ ಸಿಂಗರ್ ಬೆನಿಫಿಟೆಡ್ ಆರ್ಗನೈಸೇಷನ್, ನಿಮ್ ಶೋ ಅಲ್ಲಿ ಆಡ್ತೀನಿ ನಾನು. ಏ ಹಾಡಿ ಸರ್, ನಾನು ಅದಕ್ಕೆ ಜಸ್ಟ್ ಒಂದು ಅಪ್ರೋಚ್ ಮಾಡ್ಬಿಡೋಣ ಅಂತ ಮಾಡಿದೆ, ಆಮೇಲೆ ಅನ್ಸ್ತು ಆ ಕ್ಯೂರಿಯಾಸಿಟಿ ಇಟ್ಕೊಳ್ಳೋಣ, ಎಕ್ಸೈಟ್ಮೆಂಟ್ ಇಟ್ಕೊಳ್ಳೋಣ. ಇಲ್ಲ ಬಟ್ ನಮ್ಗೆ ಇನ್ನೊಬ್ರು ಟಾರ್ಗೆಟ್ ಇದ್ದಾರೆ ಸರ್, ನಮ್ ಕರ್ನಾಟಕ ಐಡಿಯಲ್ ಬಗ್ಗೆ, ಈ ಒಂದು ಪ್ರೋಗ್ರಾಮ್ ಬಗ್ಗೆ ಒಂದು ಕಾಮಿಡಿ ಪಂಚ್ ಕೊಡಿ ಸರ್. ಆಡಂತೂ ಆಡಲ್ಲ ಅಂದ್ರೆ ಬ್ಯಾಡ್ ಸಿಂಗರ್ ಅಂದ್ರೆ, ಒಂದು ಕಾಮಿಡಿ ಪಂಚ್. ಅದು ಕಾಮಿಡಿ ಪಂಚ್ ಅಂತಲ್ಲ ಸರ್, ಒಂದೇನ್ ಗೊತ್ತಾ, ಸೀರಿಯಸ್ ಪ್ರೋಗ್ರಾಮ್ ಕಾಮಿಡಿ ಪಂಚ್ ಕೊಟ್ರೆ ನನ್ಗೆ ಅಲ್ಲ ಸರ್, ಇವರು ಏನಂದ್ರೂ ಕಾಮಿಡಿನೆ. ಇಲ್ಲ, ನಾನು ಹಾಡೋ ಬಗ್ಗೆ ಹೇಳ್ತಿದ್ದೆ, ನಾನು ಹಾಡಿದ್ರೆ ಏನಾಯ್ತು, ಇದೊಂದು ಜೋಕ್ ಇದೆ ಅದು, ಏನಂದ್ರೆ ಹಾಡಕ್ಕೆ ಶುರು ಆದ ತಕ್ಷಣ ಯಾರೋ ಒಬ್ರು ಕಡ್ಡಿ ಹಿಡ್ಕೊಂಡು ಹುಡುಕ್ತಾ ಇದ್ದಂತೆ. ಯಾರು ಹುಡುಕ್ತಾ ಇರೋ ಸರ್, ನೀವು ಆಡಿ ಪರವಾಗಿಲ್ಲ, ನಿಮ್ಮನ್ನು ಕರೆಸಿದ್ಯಾರು ಅವ್ರನ್ನ ಹುಡುಕ್ತಾ ಇದ್ದೀನಿ ಅಂತ. ಅದಾಗೋದು ಒಂದು. ಎರಡನೇದು, ನನಗೊಂದು ಕ್ಲಾರಿಫಿಕೇಶನ್, ಇಷ್ಟೊತ್ತು ನೀವು ನಮಗೆಲ್ಲ ಕ್ವಶನ್ ಕೇಳಿದ್ರೆ, ಆಮೇಲೆ ನೀವು ದೊಡ್ಡ ದೊಡ್ಡವ್ರಿಗೆಲ್ಲ ಕ್ವಶನ್ ಕೇಳ್ಬಿಡ್ತೀರ, ಅವ್ರಿಗೆ ಕೆಲವು ಟೈಮ್ಲಿ ಹೊರ್ಸ್ಕೊಳ್ಳೋದೆಲ್ಲ ನೋಡಿದ್ದೀನಿ ನಾನು, ದೊಡ್ಡ ದೊಡ್ಡವರು ಮೈಕಿತ್ತಾಕಿ ಹೋಗಿದ್ದಾರೆ, ಎದ್ದೋಗಿದ್ದಾರೆ ಎಲ್ಲ, ಆದರೂ ನೀವು ಕೇರ್ ಮಾಡಲಿಲ್ಲ, ನೀವು ನಿಮ್ಮ ಥರ ಇದೆ. ಈಗ ನಾನೊಂದು ಪ್ರಶ್ನೆ ಕೇಳ್ತಿದ್ದೀನಿ, ಏನು ಅಂದರೆ, ಈ ಗುರುಕಿರಣ್ ಅವ್ರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಇದು ಗುರುಕಿರಣ್ ಮಾಡೋ ಕಾರ್ಯಕ್ರಮ, ಕ್ವಶನ್ ನಿಮಗೆ, ಬರ್ತಾ ಇದ್ದಾರೆ ಇವಾಗ ಉತ್ತರ ಕರ್ನಾಟಕ ಆಗಲಿ ಎಲ್ಲ ಕಡೆನೂ ಒಳ್ಳೆ ಅಭಿವೃದ್ಧಿ ಇದ್ದಾರೆ, ಸಾಹುಕಾರರು ಇದ್ದಾರೆ, ಬಡವರು ಇದ್ದಾರೆ, ಕಲಾವಿದರು ಅಲ್ಲಿ ಬಂದು ಹಾಡ್ತಾರೆ, ಚೆನ್ನಾಗಿ ಕ್ಲಿಕ್ಕಾದರು, ಬಟ್ ಬೆಂಗಳೂರು ತನಕ ಬಂದು ಅವ್ರಿಗೆ ಹಾಡೋಕಿರೋ ಸೌಕರ್ಯ ಇರಲ್ಲ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು, ಅದಕ್ಕೆ ಜನಶ್ರೀಯಿಂದ ಏನು ಮಾಡಿದ್ದೀವಿ. ಎಸ್ ಖಂಡಿತ ಸರ್, ಆ ಅರೇಂಜ್ಮೆಂಟ್ಸ್ ಮಾಡೇ ಮಾಡಬೇಕು. ಸಿ, ನಮಗೊಂದು ಈಗ ನಮ್ಮ ಇಷ್ಟು ಕಾರ್ಯಕ್ರಮಗಳನ್ನು ಬಹುಶಃ ಯಾವುದೇ ನ್ಯೂಸ್ ಚಾನೆಲ್ನ ಇತಿಹಾಸದಲ್ಲಿ ಕರ್ನಾಟಕಕ್ಕೆ ತಗೊಂಡ್ರೆ ಮಾಡಿಲ್ಲ ಇಷ್ಟೊಂದು ದೊಡ್ಡ ಬಜೆಟ್ನಲ್ಲಿ. ಈಗ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ಡ್ ಆಗಿ ಮಾಡಬೇಕಾದ್ರೆ, ಎಸ್ ಅಫ್ಕೋರ್ಸ್, ಎಲ್ಲ ರೀತಿಯಾದಂಥ ಟ್ಯಾಲೆಂಟ್ಗಳಿಗೆ ಒಂದು ವೇದಿಕೆ ಕಲ್ಪಿಸಿಕೊಡ್ಬೇಕು ಅನ್ನೋದು ನಮ್ಮ ಕರ್ತವ್ಯ. ಅದರಲ್ಲಿ ಬಡವರು ಕೂಡ ಇರ್ಬೋದು, ಇಲ್ಲಿ ಬಂದು ಉಳ್ಕೊಂಡು ಹಾಡೋಕ್ಕಾಗದೇ ಇರೋ ಕೂಡ ಇರ್ಬೋದು, ಅವ್ರು ಇಲ್ಲಿ ಬಂದು ಎಷ್ಟು ದಿನ ಉಳ್ಕೋತಾರೆ ಅದು ಖಂಡಿತವಾಗಿಯೂ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ವಿ ಆರ್ ಗಿವಿಂಗ್ ಸಂಪೂರ್ಣವಾದಂತಹ ಸಹಕಾರ, ಮತ್ತೆ ಅದು ಅರೇಂಜ್ಮೆಂಟ್ಸ್ ಕೂಡ ನಾವು ಆಲ್ರೆಡಿ ಮಾಡಿದ್ದೀವಿ. ಬಹಳ ಇಂಪಾರ್ಟೆಂಟ್ ಎಲ್ರಿಗೂ, ಸೆಲೆಕ್ಟೆಡ್ ಮೆಂಬರ್ಸ್ಗೆ ಅದರಲ್ಲೂ ಫೈನಾನ್ಷಿಯಲಿ ಹೆಲ್ಪ್ ಏನಾದ್ರೂ ಆಗೋದಾದ್ರೆ ಅವ್ರು ಬೆಂಗಳೂರು ಬರೋದಕ್ಕೋಸ್ಕರ ಮಾಡ್ತಾರೆ. ಎಸ್ ಅಫ್ಕೋರ್ಸ್, ಖಂಡಿತ ಒಂದು ಸೀರಿಯಸ್ ಕೈಂಡ್ ಆಫ್ ಪ್ರೋಗ್ರಾಮ್ ಇದು, ಕಾಮಿಡಿಯಲ್ಲಿ ಎಂಡ್ ಅಪ್ ಮಾಡೋದು ಬೇಡ. ನಮ್ಗೆ ಸಿಗ್ತಾರೆ ಗುರುಕಿರಣ್ ಸರ್, ಸಾಕಷ್ಟು ಕಾಮಿಡಿ ಮಾಡೋಣ ಇನ್ನೊಂದು ವೇದಿಕೆ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ದಯಾನಂದ್ ಅವರೇ, ನಮ್ಮ ಗುರುವಾದಂತಹ ಗುರು ಕಾಣಿಕೆಯ ನಾಯಕರಾದಂತಹ ಗುರುಕಿರಣ್ ಅವರೇ, ನಿಮಗೂ ಕೂಡ ಥ್ಯಾಂಕ್ ಯು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಸರ್. ಎಸ್, ಇದು ಓವರ್ಆಲ್ ಕರ್ನಾಟಕ ಐಡಲ್ ಡೀಟೇಲ್ಸ್, ಕರ್ನಾಟಕ ಐಡಲ್ ಗುರು ಕಾಣಿಕೆ ಕಾರ್ಯಕ್ರಮ ಶೀಘ್ರದಲ್ಲೇ ಜನಶ್ರೀ ಲಾಂಚ್ ಮಾಡ್ತಾ ಇದೆ. ನಿಮ್ಮ ಊರಿಗೆ ನಾವು ಬರ್ತೀವಿ, ನಿಮ್ಮ ಟ್ಯಾಲೆಂಟನ್ನು ಹುಡ್ಕೊಂತ ಪ್ರಯತ್ನ ಮಾಡ್ತೀವಿ, ನಿಮ್ಮ ಕಲೆಗೆ ಒಂದು ವೇದಿಕೆಯನ್ನು ಕಲ್ಪಿಸ್ತೀವಿ. ಖಂಡಿತವಾಗಿಯೂ ನಿಮ್ಮಲ್ಲಿ ಹಾಡುವಂತಹ ಕಲೆ ಇದ್ರೆ ಅದನ್ನು ಕರ್ನಾಟಕಕ್ಕೆ ತೋರಿಸುವಂತಹ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.